Inhale. Run. Relax. Inhale. Run. Read along with me. Day by day, I am growing in maturity. I am a self master. I am living value based life. I am a self master. I am happy. I am creating happiness around me. I am a self master. I am wealthy. I am creating wealth for all. I am a self master. I am peaceful. I am a self master. I am healthy. I am a self master. I am excelling in all the roles. I am a self master. I am part of incredible India. I am a self master. I love Consumax. I am a self master. I love glare zones. I'm a self master. I love my life. I'm a self master. I'm a self master. I'm a self master. Consumax vision. Unfolding human potential. Enabling everyone to experience the gift of life. By imparting value-based teachings and creating masters and seekers. The big smile. Please open your eyes. Excellent evening, all of you. Do we start anything by becoming perfect or by having a little base idea and we start, as we progress, we become excellent and perfect in something? Second option. But many a time we look for many things in life perfect. In Udukti now, perfect kid, perfection, perfect parents. Perfect school, perfect college, perfect couple, perfect wife, perfect husband, perfect boyfriend, perfect girlfriend, perfect employee, perfect boss, perfect leaders, perfect teacher, perfect society, perfect God also. Perfect time also to start something. Nija alva? Perfect. But yavadadru one sati heli perfect agiradu? Murta perfect agirta? Correct. Henti heltal gandinge rei beladu nintiro magalidale bega hudugun hudukre madave maadi kalsana ganda heltane adike ಯೋಗ್ಯವಾಗಿರ ಒಂದು ಹುಡುಗ ಸಿಗ್ಲಿ, ಇರೆ ವರ ಸಿಗ್ಲಿ, ಎಲ್ಲರಿಗೂ ಕಾಯಣ. ನೀವು ಹೇಳ್ದಂಗೆ ನಮ್ಮ ಅಪ್ಪ ಏನಾದ್ರು ಕಾಯ್ಕೊಂಡು ಕೂತಿದ್ರೆ ಇಷ್ಟೊಂದು ನಮ್ಗೆ ಎರಡು ಮಕ್ಕಳಾಗದ ನನಗೆ. ಸೊ ಅಂದ್ರೆ ಈ ಪ್ರಶಸ್ತವಾದದ್ದು, ಯೋಗ್ಯವಾದದ್ದು ಅಂತ ಕಾಯ್ತೀವಲ್ಲ, ಅದನ್ನ ನಾನು ಹೇಳ್ತಾ ಇರೋದು. ಏನ್ ಹೇಳ್ತಾ ಇರೋದು? ಪರ್ಫೆಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದೆ, ಕನ್ನಡದಲ್ಲಿ ಅದನ್ನ ಏನ್ ಹೇಳ್ತಿ ಕರಿತೀವಿ? ಪ್ರಶಸ್ತವಾದ ಒಂದು ದಿನಕ್ಕೆ ಕಾಯ್ತಾ ಇದ್ದೀನಿ.
ಯೋಗ್ಯವಾದ ಒಂದು ದಿನಕ್ಕೆ ಕಾಯ್ತಾ ಇದ್ದೀನಿ. ಒನ್ ಫೈನ್ ಡೇ ಐ ವಿಲ್ ಡೂ ದಿಸ್, ಒನ್ ಫೈನ್ ಡೇ ಐ ವಿಲ್ ಸ್ಟಾರ್ಟ್ ದಿಸ್, ಒನ್ಸ್ ಐ ಬಿಕಮ್ ಇದರಲ್ಲಿ ಸರಿ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಎಲ್ಲಾನು ಸರಿ ಹೋಗುತ್ತೆ ಲೈಫಲ್ಲಿ, ಆಗುತ್ತಾ? ಹೆಂಗ್ ಗೊತ್ತಾ ಬೆಳೆಯೋದ್ ನಾವು? ಏನಾದ್ರೂ ತಪ್ಪು ಮಾಡೋದ್ರಿಂದನೆ ಬೆಳೆಯೋದು ಆಕ್ಚುಲಿ. ಎಲ್ಲಾನು ಪರ್ಫೆಕ್ಟ್ ಆಗಿದ್ದು ಎಲ್ಲಾನೂ ಕಲ್ತಿದ್ದೀನಿ, ನೌ ಐ ಆಮ್ ರೆಡಿ ಟು ಸ್ಟಾರ್ಟ್ ಮೈ ಲೈಫ್ ಅಂತ ಏನಾದ್ರೂ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಥರದ ದಿನ ಬರದೇ ಇಲ್ಲ. ಐ ಸ್ಟಿಲ್ ರಿಮೆಂಬರ್ ಐ ವಾಸ್ ಜಸ್ಟ್ ಸೋ ಮಚ್ ಆಫ್ ಯು ನೋ ಡಿಸ್ಕಷನ್ ವಿತ್ ಅನು, ನಾವು ಯಾವಾಗ ಸ್ಟಾರ್ಟ್ ಮಾಡೋಣ, ಹೇಗೆ ಸ್ಟಾರ್ಟ್ ಮಾಡೋಣ. ವಿ ಸ್ಟಾರ್ಟೆಡ್ ಸಮ್ ಟೈಮ್ ಇನ್ ಲೈಫ್, ಲೆಟ್ ಸ್ಟಾರ್ಟ್ ಸಮಥಿಂಗ್, ಸ್ಟಾರ್ಟೆಡ್ ಕೋಚಿಂಗ್, ದೆನ್ ಸಮ್ವೇರ್ ವಿ ರಿಯಲೈಸ್ಡ್, ಸಮ್ವೇರ್ ಐ ರಿಯಲೈಸ್ಡ್ ಪರ್ಸ್ನಲಿ ಐ ಆಮ್ ನಾಟ್ ರೆಡಿ ಟು ಕೋಚ್ ಲೈಫ್. ವಿ ಟುಕ್ ಎ ಪಾಸ್, ಸ್ಟಾರ್ಟ್ ಮಾಡ್ದೇನೆ ಹೋಗಿದ್ದಿದ್ರೆ ದೆನ್ ವಿ ರಿಯಲೈಸ್ ಓಕೆ ಐ ಆಮ್ ನಾಟ್ ಸೋ ರೆಡಿ ರೈಟ್ ನೋ ಟು ಟೀಚ್ ಲೈಫ್, ಸೊ ಲೆಟ್ ಮೀ ಸ್ಟಾರ್ಟ್ ಕೋಚಿಂಗ್ ಸೆಲ್ಲಿಂಗ್. ಸೊ ವಿ ಸ್ಟಾರ್ಟೆಡ್ ಸೆಲ್ಲಿಂಗ್ ಕೋಚಿಂಗ್ ಸೆಲ್ಲಿಂಗ್ ಸೇಲ್ಸ್ ಎಕ್ಸಲೆನ್ಸಿ ಪ್ರೋಗ್ರಾಮ್. ಆಫ್ಟರ್ ಯು ನೋ ಟೀಚಿಂಗ್ ಒನ್ ಇಯರ್ 2007 to 2008 ವಿ ರಿಯಲೈಸ್ ನಾ ಐ ಥಿಂಕ್ ವಿ ನೀಡ್ ಟು ಟಚ್ ಲೈಫ್. ಲೈಫ್ ಈಸ್ ಸಮಥಿಂಗ್ ವಿಚ್ ದ ಹೋಲಿಸ್ಟಿಕ್ ದ ಗ್ರಾವಿಟೇಷನ್ನ ಹೇಳ್ಕೊಟ್ಬಿಟ್ರೆ ಉಳಿದಿದ್ದೆಲ್ಲ ಗೊತ್ತಾಗ್ಬಿಡುತ್ತೆ. ದ ಸೈನ್ಸ್ ಗ್ರೋಸ್ ವೆನ್ ಅಂಡರ್ಸ್ಟ್ಯಾಂಡ್ ದ ಗ್ರಾವಿಟೇಷನ್. ಗ್ರಾವಿಟೇಷನ್ ಅರ್ಥ ಆಗಿಲ್ಲ ಅಂದರೆ ಯಾವುದು ಬೆಳೆಯೋದಿಲ್ಲ. ಸೊ ಜೀವನದ ಮೂಲ ಅರ್ಥ ಮಾಡಿಕೊಂಡ್ರೆ ಬೇರೆ ಎಲ್ಲದರಲ್ಲೂ ಸರಿ ಹೋಗಿರ್ಬೋದು. ಸೊ ವಿ ಥಾಟ್ ಅ ಲಾಟ್ ಅಂಡ್ ವಿ ಡಿಸೈಡ್ ಲೆಟ್ಸ್ ಕೀಪ್ ದ ನೇಮ್ ಸೆಲ್ಫ್ ಮಾಸ್ಟ್ರಿ. ಇಟ್ಸ್ ಇಟ್ ಜಸ್ಟ್ ಕೇಮ್ ಲೈಕ್ ದಟ್ ಸೆಲ್ಫ್ ಮಾಸ್ಟ್ರಿ ರೈಟ್ ಅಂಡ್ ದೆನ್ ದ ಜರ್ನಿ ಸ್ಟಾರ್ಟೆಡ್. ಡೂ ಯು ಥಿಂಕ್ ದ ಡೇ ವೆನ್ ಐ ಸ್ಟಾರ್ಟೆಡ್ ಟೀಚಿಂಗ್ ಸೆಲ್ಫ್ ಮಾಸ್ಟ್ರಿ ಐ ವಾಸ್ ಓವರ್ ಆಲ್ ಸೆಲ್ಫ್ ಮಾಸ್ಟರ್? ನೋ ನೋ. ಸೆಲ್ಫ್ ಮಾಸ್ಟ್ರಿ ದಟ್ ಯೋಗ್ಯತೆ ಬರೋದು ಮಾಡ್ತಾ ಮಾಡ್ತಾ ಬರೋಂಥದ್ದು ಆಗುತ್ತೆ. ಅದು ಇಟ್ ಹ್ಯಾಪನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಟ್ ವಿಲ್ ನಾಟ್ ರೆಡಿ ದೆನ್ ವಿ ಸ್ಟಾರ್ಟ್, ಹಂಗಾಗದೇ ಇಲ್ಲ. ಇಟ್ ನಾಟ್ ಪಾಸಿಬಲ್. ಬಟ್ ತುಂಬ ಸತಿ ನಾನು ನೋಡಿದಾಗ ಜನರ ಜೊತೆ ಮಾತಾಡಿದಾಗ ವಿ ವೆಯ್ಟ್ ಫಾರ್ ಸಮ್ ಕೈಂಡ್ ಆಫ್ ಎಲ್ಲ ರೆಡಿ ಇರಬೇಕು, ಎವ್ರಿಥಿಂಗ್ ಮೀನ್ಸ್ ನನಗೆ ಇಲ್ಲಿಂದ ಹಿಡಿದು ಎಂಡ್ವರೆಗೂ ಗೊತ್ತಿರಬೇಕು. ಅದು ಹಂಗೆ ಆಗೋದಿಲ್ಲ. ಸಮ್ವೇರ್ ಗಾಡ್ ಹ್ಯಾಸ್ ಗಿವನ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟು ಅಸ್ ದ ಹ್ಯೂಮನ್ ಬೀಯಿಂಗ್ ಈಸ್ ದಟ್ ಕಾನ್ಷಿಯಸ್ನೆಸ್. ಪ್ರಜ್ಞೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂದರೆ ನೆನ್ನೆದೇನಿತ್ತು ಜ್ಞಾಪಕ ಇಟ್ಕೊಳಂಗೆ ಕೊಟ್ಟಿದ್ದಾರೆ. ಓಕೆ, ಸ್ವಲ್ಪ ಹಳೆದಿಂಗ್ ಜ್ಞಾಪಕ ಇಟ್ಕೊಂಡು ಕೊಟ್ಟಿದ್ದಾರೆ, ಸ್ವಲ್ಪ ಹಿಂದಿನ ವರ್ಷದೆಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಳಂಗೆ ಕೊಟ್ಟಿದ್ದಾರೆ. ಬಟ್ ಹೆಣ್ಮಕ್ಳಿಗೆ ತುಂಬ ಕೊಟ್ಬಿಟ್ಟಿದ್ದಾರೆ. ದೇರ್ ಇಸ್ ನೋ ಡೌಟ್ ಇನ್ ದಟ್. ದೇ ಕೆನ್ ಟೆಲ್ ಯು ಕಲರ್ ಟೈಮ್ ಅಂಡ್ ಸಿಚುಯೇಷನ್ ಆಫ್ ಲೈಫ್, ಯಾವ ಟೈಮು ಎಲ್ಲಿ ಯಾವಾಗ ಹೇಗೆ ಅಂತ ಅಕ್ಯುರೇಟಾಗಿ ಹೇಳ್ತಾರೆ, ಥ್ಯಾಂಕ್ಸ್ ಟು ದೆಮ್. ಬಟ್ ಮನುಷ್ಯರಿಗೆ, ಗಂಡಸರು ಹೆಂಗಸರು ಇಬ್ಬರಿಗೂ ಬಾಲ್ಯದಲ್ಲೂ ಸ್ವಲ್ಪ ಜಾಸ್ತಿ ಕೊಟ್ಟು ಸ್ವಲ್ಪ ಕೊಟ್ಟಿರ್ಬೋದು, ಬಟ್ ಹಿಂದಿ ಜನ್ಮದ ಕೊಟ್ಟಿಲ್ಲ. ಕೊಟ್ಟಿದ್ರೆ ಏನಾಗಿರೋದು? ಎಕ್ಸಲೆಂಟ್, ಕರೆಕ್ಟಾಗಿ ಹೇಳಿದ್ರಿ. ಏನಾಗಿರ್ತಾ ಇದ್ವಿ? ಹುಚ್ಚರಾಗಿರ್ತಾ ಇದ್ವಿ ಪಕ್ಕ. ಸಪೋಸ್ ನಾಳೆ ಏನಾಗುತ್ತೆ, ದಿನ ಪೂರ್ತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೇನಾದರೂ ದೇವರು ಏನೋ ಭವಿಷ್ಯ ನೋಡೋದಕ್ಕೆ ಏನಾದರೂ ಶಕ್ತಿ ಕೊಟ್ಬಿಟ್ಟಿದ್ರೆ ಏನಾಗಿರೋದು? ಅದಕ್ಕೆ ಗೊತ್ತಿಲ್ಲ, ಒಂದು ಪದ ನಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಪದ, ಅದಕ್ಕೆ ಏನಾಗ್ತಾ ಇದ್ವಿ ನಾವು ಅಂತ ಹೇಳ್ಬಿಟ್ಟು. ಸೊ ಹಿ ಇಸ್ ನಾಟ್ ಗಿವನ್ ಅಸ್. ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಕೊಟ್ಟಿಲ್ಲ. ಓಕೆ, ಇನ್ಕ್ಲೂಡಿಂಗ್ ಮೀ, ನಾನು ನೆಕ್ಸ್ಟ್ ಏನು ಮಾತಾಡ್ತೀನಿ ಅಂತ. ದೇರ್ ಆರ್ ಸಮ್ ಗ್ಲೇರ್ ಝೋನ್ಸ್ ವಿಚ್ ಐ ಆಮ್ ರೆಡಿ ಕಂಪ್ಲೀಟ್ಲಿ ಟಾಪಿಕ್ ರೆಡಿ ಮಾಡ್ಕೊಂಬಂದಿರ್ತೀನಿ. ದೆನ್ ಸೆರ್ ಆರ್ ಸಮ್ ಗ್ಲೇರ್ ಝೋನ್ಸ್ ದ ಫ್ಲೋ ಇಸ್ ಓನ್ಲಿ ಸಮ್ ಕೀ ವರ್ಡ್ಸ್ ಆ್ಯಂಡ್ ಸಮ್ ಕೀ ಸ್ಟೋರೀಸ್ ಸಮ್ ಎಕ್ಸಾಂಪಲ್ಸ್ ಅಂಡ್ ವಿಲ್ ಓಪನ್ ದ ಗ್ಲೇರ್ ಝೋನ್. ಲೆಟ್ ಸಿ ವಾಟ್ ಹ್ಯಾಪನ್ಸ್. ವಿ ವಿಲ್ ಫ್ಲೋ ವಿತ್ ದ ಅಂತ ಬಂದಿರ್ತೀನಿ. ಸೊ ವಿ ಡೋಂಟ್ ನೋ. ಸೊ ಎಲ್ಲವೂ ಅರಿವಾಗ್ಬಿಟ್ಟಿದ್ದಿದ್ರೆ, ಎಲ್ಲನೂ ಯೋಗ್ಯವಾಗಿ ಪ್ರಶಸ್ತವಾಗಿ ನಮ್ಗೆ ಗೊತ್ತಿದೆ ಅಂತ ಹೇಳಿದ ಮೇಲೆ ನಾವು ಮಾಡ್ತೀವಿ ಅಂದಿದ್ರೆ, ಇಮ್ಯಾಜಿನ್ ಲೈಕ್ ನಾನು ಮಾತಾಡ್ತೀನಿ, ಗೌರಿಶಂಕರ್ ಮೈಂಡಲ್ಲಿ ಏನು ನಡೆಯುತ್ತೆ ಅನ್ನೋದು ನನಗೆ ಗೊತ್ತಾಗ್ಬಿಟ್ಟಿದ್ರೆ, ಎಲ್ಲರ ಮೈಂಡಲ್ಲೂ ಏನೇನು ನಡೀತಾ ಇದೆ ನನಗೆ ಗೊತ್ತಾಗ್ಬಿಟ್ಟಿದ್ರೆ, ಮನೆ ಒಳಗಡೆ ಹೆಜ್ಜೆ ಇಟ್ಟಿದ ತಕ್ಷಣ ಅಪ್ಪನ ನೋಡಿದ ತಕ್ಷಣ ಮಗ ಏನು ಅನ್ಕೊಳ್ತಾನೆ ಅಂತ ಅವ್ನು ಏನಾದರೂ ಮೈಂಡಲ್ಲಿ ಅಪ್ಪನ ಗೊತ್ತಾಗಿ ಅಪ್ಪನ ಗೊತ್ತಾಗಿದ್ದು ಮಗನ ಗೊತ್ತಾಗಿದ್ದಿದ್ರೆ
ಗಂಡ ವೆಂತಿಗೆ ಲವ್ ಯು ಚಿನ್ನು ಅಂತ ಹಿಂಗೆ ಹಗ್ ಮಾಡ್ಬೇಕಾದ್ರೆ ಅವ್ನ ಒಳಗಡೆಯಿಂದ ಏನ್ ನಡೀತಾ ಇದೆ ಅಂತ ಅವ್ಳು ಗೊತ್ತಾಗಿ ಟ್ರಾನ್ಸ್ಫರ್ ಆಗಿ ಬಿದ್ದಿದ್ರೆ ಹಂಗಾಗೋದಿಲ್ವಲ್ಲ. ಅದು ಒಂಥರ ಒಳ್ಳೇದು, ಒಂಥರ ಆಗಿದ್ರೆ ಆಕ್ಚುಲಿ ಒಳ್ಳೇದು. ಸೊ ವಿ ಓನ್ಲಿ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್ ಅಂಡ್ ಹಿಯರ್ ಹಿಯರ್ ಅಂಡ್ ಹಿಯರ್ ಅಂಡ್ ಹಿಯರ್ ಅಂಡ್ ಹಿಯರ್ ಅಂಡ್ ವಿ ನೋ ಐ ಆಮ್ ಲಿಟ್ಲ್ ಮೆಚ್ಯೂರ್ಡ್, ಐ ಆಮ್ ಲಿಟ್ಲ್ ಪರ್ಫೆಕ್ಟ್ ಅನ್ನ ಪದ ಬಳಸೋಕ್ಕಾಗದೇ ಇಲ್ಲ. ಓಕೆ, ಸ್ವಲ್ಪ ಬೆಳೆದಿದ್ದೀನಿ, ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಸೊ ಲೆಟ್ ಮೀ ಬಿಗಿನ್ ಫ್ರಮ್ ಹಿಯರ್. ಸೊ ಜೀವನದಲ್ಲಿ ದ ಫಸ್ಟ್ ಸ್ಟೆಪ್ ನೀವು ಯಾವಾಗ ಮುಂದುವರಿತೀರಾ, ಫಸ್ಟ್ ಸ್ಟೆಪ್ ನೀವು ತೊಗೊಳ್ತೀರಾ ಜೀವನದಲ್ಲಿ, ಜೀವನ 100 ಹೆಜ್ಜೆ ನಿಮ್ಮ ಕಡೆಗೆ ತೊಗೊಳುತ್ತೆ. ಐಲ್ ರಿಪೀಟ್ ದಿಸ್ ರಿಯಲೈಸೇಷನ್ ವಾಟ್ ಹ್ಯಾಪನ್ ಇನ್ ಮೈ ಲೈಫ್. ವೆನ್ ವಿ ಟೇಕ್ ಒನ್ ಸ್ಟೆಪ್ ಟುವರ್ಡ್ಸ್ ಲೈಫ್ ಗ್ರೋತ್, ಲೈಫ್ ವಿಲ್ ವರ್ಕ್ 100 ಸ್ಟೆಪ್ ಟುವರ್ಡ್ಸ್ ಟು ಅಸ್. ಒಂದು ಹೆಜ್ಜೆ ನಾವು ಹಿಂದೆ ಹೋದ್ವಿ ಜೀವನದಲ್ಲಿ ಅಂದ್ಕೊಳ್ಳಿ, ಏನಾಗ್ಬೋದು ಊಹಿಸ್ಕೊಳ್ಳಿ. 100 ಹೆಜ್ಜೆ ಅಲ್ಲ, 1000 ಹೆಜ್ಜೆ ಹಿಂದೆ ಹೋಗುತ್ತೆ ಅದು. ಯು ಗೋ ಬ್ಯಾಕ್ 1000 ಸ್ಟೆಪ್ಸ್. ನಾವು ಅಲ್ಲೇ ಇದ್ರೆ ಏನಾಗುತ್ತೆ, ಸ್ಟ್ಯಾಗ್ನೆಂಟ್ ಆಗಿದ್ರೆ ಏನಾಗುತ್ತೆ. ರೊಟೀನ್ ರಿಪಿಟೇಟಿವ್ ಲೈಫ್. ಐ ವಾಚ್ಡ್ ಮೆನಿ ಪೀಪಲ್ಸ್ ಲೈಫ್, ರೊಟೀನ್ ರೊಬಾಟಿಕ್ ಲೈಫ್. ಅವ್ರಿಗೇನು ಗೊತ್ತಿಲ್ಲ, ಯಾರೋ ಒಬ್ರು ಹಾಕೊಂಡು ಹೋಗ್ತಾರೆ ತಿರುಪ್ತಿಗೆ, ಯಾರೋ ಒಬ್ರು ಸಾಯಿಬಾಬಾ ಹತ್ರ ಕರ್ಕೊಂಡು ಹೋಗ್ತಾರೆ, ಯಾರೋ ಒಬ್ರು ಧರ್ಮಸ್ಥಳಕ್ಕೆ ಬಾ ಅಪ್ಪ ಸುಮ್ಮನೆ ಮನೆಯಲ್ಲೇ ಕೂತಿದ್ಯಲ್ಲ ನಾನು ಹೋಗ್ತಾ ಇದ್ದೀನಿ ಬಾ ಟಿಕೆಟ್ ನಾನು ಕೊಡ್ತೀನಿ ಊಟ ತಿಂಡಿ ಕೊಡಿಸ್ತೀನಿ ಕರ್ಕೊಂಡು ಹೋಗ್ತಾರೆ. ಅಲ್ಲಾಂದ್ರೆ ಅವ್ರು ಅದಕ್ಕೂ ಹೋಗಲ್ಲ, ಇಲ್ಲಾಂದ್ರೆ ಮನೇಲಿ ಟಿವಿ ಆನ್ ಮಾಡಿಕೊಂಡು ಯಾವುದೋ ಒಂದು ಧಾರಾವಾಹಿ ಬರ್ತಾ ಇರುತ್ತೆ, ಇನ್ನೂ ಬರ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಬಿಗ್ ಬಾಸ್ 3 ಮುಗೀತು, ನೆಕ್ಸ್ಟ್ ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿರ್ತಾರೆ, ಬೈತಾ ಇರ್ತಾರೆ ಬಿಗ್ ಬಾಸ್ಗೆ. ಸ್ಟಾರ್ಟ್ ಆದಾಗಿಂದ 8 ಗಂಟೆ ಅಂದ್ರೆ ಕಾಯ್ತಾ ಇದ್ದೀನಿ ಅಂತ. ಬಟ್ ಆದರೂ ಏನು ಮಾಡ್ತಾರೆ, ನೆಕ್ಸ್ಟು ಎಷ್ಟನೇ ಸೆಷನ್ ಮುಗ್ದಿದ್ದೀವಾಗ, 5ಥಾ 5ಥಾ? ಸಾರಿ, ಐ ಆಮ್ ಔಟ್ಡೇಟೆಡ್ ಇನ್ ದಿಸ್ ಟಿವಿ ವಿಚಾರಗಳಲ್ಲಿ. ಬಿಗ್ ಬಾಸ್ 5 ಸೆಷನ್ ಮುಗ್ದಿದ್ದು, ನಾವು ದೇ ಆರ್ ವೇಟಿಂಗ್ ಯಾವಾಗ ನೆಕ್ಸ್ಟು 6 ಸ್ಟಾರ್ಟ್ ಬೈಕೊಳ್ತಾ ಇದ್ರು. ಬಟ್ ಆದರೂ ನೆಕ್ಸ್ಟ್ ಏನು ಮಾಡ್ತಾ ಇರೋದು ಇವಾಗ, ನೆಕ್ಸ್ಟ್ ಯಾವಾಗ ಬರುತ್ತೆ ಕಾಯೋಣ, ಯಾರ್ಯಾರು ಬರ್ತಾರೆ ನೋಡೋಣ. ಓಕೆ, ಜಸ್ಟ್ ಅವ್ರು ಕೂತ್ಕೊಂಡಿರೋ ಸೋಫಾ ಅಥವಾ ಚೇರು ಏನಿತ್ತು ಅದು ಕೂತ್ಕೊಂಡು ಹಿಂಗಿರೋದು ಫುಲ್ ಹಿಂಗೋಗ್ಬಿಟ್ಟಿದೆ. ಅವ್ರ ಜೀವನದಲ್ಲಿ ಯಾವುದು ಮೇಲೆ ಬೆಳೆದಿಲ್ಲ. ಸೋಫಾ ಒಳಗಡೆ ಇರೋ ಕರ್ಟನ್ ಕೂಡ ಚೇಂಜ್ ಮಾಡಿಲ್ಲ, ಕರ್ಟನ್ಗಳು ಹಂಗೆ ಇದೆ, ಕಂಪ್ರೆಸ್ಡ್ ಆಗ್ಬಿಟ್ಟಿದೆ ಲೈಫಲ್ಲಿ. ನಥಿಂಗ್ ಹ್ಯಾಸ್ ಗ್ರೋನ್ ಇನ್ ಲೈಫ್. ದ ಡೇ ವಿ ಟೇಕ್ ಎ ಸ್ಟೆಪ್ ಫ್ರಮ್ ಹಿಯರ್ ಐ ವಿಲ್ ಡೂ ಸಮಥಿಂಗ್, ದಟ್ಸ್ ವೆನ್ ಎವ್ರಿಥಿಂಗ್ ಜಸ್ಟ್ ಓಪನ್ಸ್ ಅಪ್. ದ ಮೂಮೆಂಟ್ ಯು ಡಿಸೈಡ್ ಟು ಟೇಕ್ ಎ ಹೈಯರ್ ಸ್ಟೆಪ್ ಇನ್ ಲೈಫ್, ಲೈಫ್ ವಿಲ್ ವಾಕ್ ಯು ಟುವರ್ಡ್ಸ್ ಯು 100 ಸ್ಟೆಪ್ಸ್. ಇಟ್ಸ್ ಆಲ್ ಅಬೌಟ್ ಫಿಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ, ಒನ್ ಸಿಂಗಲ್ ಫೇಸ್ಬುಕ್ ಅಪ್ಲೋಡ್ ಆಫ್ ಮೈ ಫ್ರೆಂಡ್ ಹೂಸ್ ಮೈ ವೆಂಡ್ ವಾಸ್ ಮೈ ವೆಂಡರ್ ಇಸ್ ಅ ಗುಡ್ ಫ್ರೆಂಡ್, ಸಿ ಡಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾ ಇದ್ದವರು. ಫೇಸ್ಬುಕ್ಕಲ್ಲಿ ಅವರು ಮ್ಯಾರಥಾನ್ ನೋಡಿ ಓಡಿ ಬಂದಂಥ ಒಂದು ಫೋಟೋ ನೋಡಿಬಿಟ್ಟು, ಈ ವಯಸ್ಸಲ್ಲಿ ಇವ್ರ ಮೆಡಲ್ ಹೆಂಗೆ ಸಿಕ್ತು, ಏನಿದು ಅಂತ ಕಾಲ್ ಮಾಡಿ ಕೇಳಿದ ಮೇಲೆ, ದಟ್ಸ್ ವೆನ್ ದ ಫಸ್ಟ್ ಲರ್ನಿಂಗ್ ಹ್ಯಾಪನ್ ಟು ಮೀ. ದ ಫಸ್ಟ್ ಸ್ಟೆಪ್ ಐ ಟುಕ್ ಆ್ಯಂಡ್ ದ ಹೋಲ್ ನ್ಯೂ ಫಿಟ್ನೆಸ್ ವರ್ಲ್ಡ್ ಓಪನ್ಡ್ ಅಪ್ ಟು ಮೀ. ಆರೋಗ್ಯದ ಬೇರೆ, ಫಿಟ್ನೆಸ್ ವರ್ಲ್ಡ್ ಓಪನ್ಡ್ ಅಪ್. ನಾವು ಏನೇ ಸ್ಪೀಕ್ ಟು ಸಂಬಡಿ, ಐ ಮೆಟ್ ದಿಸ್ ಗಾಯ್ ಸ್ಟೀವ್ ಅಂತ ಹೇಳ್ಬಿಟ್ಟು ಒಬ್ಬರು ಆಸ್ಟ್ರೇಲಿಯಾದಿಂದ ಬಂದಿದ್ರು. ಸೊ ದಟ್ ಗಾಯ್ ಚಾರ್ಟೆಡ್ ಅಕೌಂಟೆಂಟ್, ಎಲ್ಲ ಮಾತಾಡ್ತಾ ಮಾತಾಡ್ತಾ ಆಸ್ಟ್ರೇಲಿಯಾ ಬಗ್ಗೆ ಇಲ್ಲಿನ ಬಗ್ಗೆ ನಾನು ಮಾತಾಡ್ತಾ, ಈ ವಾಸ್ ಟೆಲಿಂಗ್ ಈಸ್ ಆರ್ ಐರನ್ ಮ್ಯಾನ್ ಅಂದ್ಬಿಟ್ಟು. ಯು ನೋ ಐರನ್ ಮ್ಯಾನ್ ರೈಟ್? ವಿಟ್ ಇಸ್ ಐರನ್ ಮ್ಯಾನ್? ದಿಸ್ ಕಾಲ್ಡ್ ಟ್ರೈಲಥಾನ್. 5 ಕಿಲೋಮೀಟ್ರ್ 5 ಮೈಲಿ ಸ್ವಿಮ್ಮಿಂಗ್, ಅದು ಮುಗಿದ್ಮೇಲೆ 180 ಕಿಲೋಮೀಟರ್ಸ್ ಆಫ್ ಸೈಕ್ಲಿಂಗ್, ಅದು ಮುಗಿದ್ಮೇಲೆ 42 ಕಿಲೋಮೀಟರ್ಸ್ ಆಫ್ ಮ್ಯಾರಥಾನ್ ರನ್ನಿಂಗ್. ಇದು ಮುಗಿಸ್ದವ್ರನ್ನ ಐರನ್ ಮ್ಯಾನ್ ಅಂತ ಕರೀತಾರೆ. ಒಂದೇ ಸ್ಟ್ರೆಚ್ಚಲ್ಲಿ ಆ್ಯಂಡ್ ಈ ಡಸ್ ದಟ್ ಇನ್ 12 ಅವರ್ಸಲ್ಲಿ 5 ಕಿಲೋಮೀಟರ್. ನಾನು ಮ್ಯಾರಥಾನ್ ಮಾಡ್ತೀನಿ ಅಂದೆ, ಇವ್ರು ಐರನ್ ಮ್ಯಾನು ಅಂತ ಹೇಳಿದ್ರು. ಸುಮ್ಮನೆ ಕೂತ್ಕೊಂಡೆ.
Okay, then he was telling, if you can run at 21 kilometers, you can run even 42 kilometers. If you can run at 42 kilometers and if you know swimming, you can swim 5 kilometers. You know cycling? Yeah, yeah, chikwaisale kalthiradu. Then you can run, cycle 180 kilometers. It's all in here. You can do it once in life. Not once in life. Give me a time. Every year I'll do that. I'm just working on few projects in life. That's it. 180 kilometers. 180 kilometers. Cycling easy. 5 kilometer maadad mele usraadta idre easy. 180 kilometers. Race. Continuous. Laps irutha. Laps. Lap mugiskonde aamele. So, one step na munde itre life valli so much will open up. That one single self-mastery decision, okay, we will run this course, we'll continue this course. And it opened up so much. But vapas tirig nodadaga, was I ready at that time? No. No, I was not ready. But took a decision. And took a decision and from there, falling forward. Munda biddidivi. Andre mugrisidivi. Hindogila. I was coaching one-to-one somebody. And the person was telling, so I am scared. Investment tumba aktaide business. But why are you scared? Sir, age aagta idiyalva, ishtu age alli ishtu lakshant rupay bandwala hakidre. Tell you one thing. The person was telling, like somebody told, to take investors. See, first thing I'll tell you, age is just a number to the body, that's it. And I'll tell you one thing, jeevandal nee venu depress agidri, yen kalkondri duddu, that can only happen by experience. You are so rich with experience now. Our experience in the niva tagondo, you are falling forward. No, you are not falling backward. Because you have taken a step to do something and started investing. And life only, yenin kalkondidira bariri ellarunu. Appa heli ellaru, yenin kalkondidira life alli. Time kalkondidivi amele age kalkondidivi amele energy kalkondidivi amele kalkondidivi amele yen kalkondidira heli bali amele few relationships amele some loved ones amele ದುಡ್ಡು ಕಳ್ಕೊಂಡಿದೀವಿ ಆಮೇಲೆ ಕಸ್ಟಮರ್ ಕಳ್ಕೊಂಡಿದೀವಿ ಆಮೇಲೆ ಬಿಸ್ನೆಸ್ ಕಳ್ಕೊಂಡಿದೀವಿ ಕೆಲಸದ ಆಮೇಲೆ ಆಪರ್ಚುನಿಟೀಸ್ ಕಳ್ಕೊಂಡಿದೀವಿ ಕೆಲಸದ ಆಮೇಲೆ ಫ್ರೆಂಡ್ಸ್ ಕಳ್ಕೊಂಡಿದೀವಿ ಆಮೇಲೆ ಸ್ವಲ್ಪ ಗೋಲ್ಡ್ ಹೋಗಿದೆ ಓಕೆ ಆಮೇಲೆ ಇವ್ರು ಕರೆಕ್ಟಾಗಿ ಹೇಳಿದ್ರು ಸರ್ ಗೋಲ್ಡ್ ಕಳ್ಕೊಂಡೆ ಕೆಲಸದ ನಾನು ಉಂಗ್ರ ಕಳ್ಕೊಂಡೆ ಇವತ್ತು ಬೆಳಿಗ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರೆ ವೆಂಟ್ ಟು ಪರ್ಚೇಸ್ ಸಮ್ ರಾ ಮೆಟೀರಿಯಲ್ಸ್ ಅಂಡ್ ಹಿ ವಾಸ್ ಟೆಲಿಂಗ್ ಮೂರು ದಿನದಿಂದ ಉಂಗ್ರ ಕಾಣಿಸ್ತಾ ಇಲ್ಲ ಸರ್ ನನಗೆ ಯಾಕೆ ಹೇಳ್ದ ಅಂತ ನನಗೆ ಅರ್ಥ ಆಗಿಲ್ಲ ಎರಡು ಉಗ್ರ ಕಾಣಿಸ್ತಾ ಇಲ್ಲ ಎಲ್ಲಿ ತಿಳಿದ ಗೊತ್ತಿಲ್ಲ ಸರ್ ಸಮ್ ಲೈಕ್ ನೆನ್ನೆನೇ ಹೋಗಿದೆ ಇವತ್ತು ಹೋಗಿದೆ ಸ್ಟಾರ್ಟೆಡ್ ಫೀಲಿಂಗ್ ಕನೆಕ್ಟೆಡ್ ಟು ಮೀ ಏನಾಯ್ತು ಗೊತ್ತಿಲ್ಲ ಸರ್ ಸರ್ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡಿ ಸಿಗುತ್ತೆ ನಿಮಗೆ ಪೂಜೆ ಮಾಡಿದ್ದೀರಾ ಎಲ್ಲಿದೆ ಅಂತ ಜ್ಞಾಪಕ ಬರುತ್ತೆ ಅಂತೇಳಿ ಓಕೆ ಓಕೆ ಸರ್ ಅಂತೇಳಿ ಏನೇನು ಕಳ್ಕೊಂಡಿದ್ದೀರಾ ಥಿಂಕ್ ಅಂಡ್ ಟೆಲ್ ಮೀ ಆ ಕೂದಲೇ ಕಳ್ಕೊಂಡಿದ್ದೀವಿ ಆಮೇಲೆ ಅಂದ್ ಆಕ್ಚುಲಿ ದತ್ತೇಶ್ ಹೇಳ್ಬೇಕಾಗಿತ್ತು ಓಕೆ ರಮಣ ಹೇಳಂಗಿಲ್ಲ ನಾನು ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಅವರು ಏನೇನು ಕಳ್ಕೊಂಡಿದ್ದೀರಾ ಆಮೇಲೆ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ ಆಮೇಲೆ ಓಕೆ ನೌ ಐ ವಾಂಟ್ ಟು ಗಿವ್ ಯು ಎ ಡಿಫ್ರೆಂಟ್ ಪರ್ಸೆಪ್ಷನ್ ಟು ದಟ್ ವಾಟ್ ವಿ ಹ್ಯಾವ್ ಲಾಸ್ಟ್ Actually, if you turn back and see, whatever you think is your lost, kalakombekandre padkondu irbektane first. Irbektane first.
ಹೌದ್ರು ಇಲ್ಲ ಹೇಳಿ. ಯಾರಾದ್ರೂ ನನ್ನ ಜೋಬಿಂದ 1,000 ರೂಪಾಯಿ ತೆಗಿಯಕ್ಕೆ ಧೈರ್ಯ ಇದೆ ಯಾರಿಗಾದ್ರೂ? ಕರೆಕ್ಟ್. ಇಲ್ಲೇನಿರ್ಬೇಕು? ಜೋಬಲ್ಲಿ ಏನಿರ್ಬೇಕು? 1,000 ರೂಪಾಯಿ. ನೀವು ಕಳ್ಕೊಳಕ್ ಮೊದ್ಲು ನಿಮ್ಮ ಹತ್ರ ಅದು ಇರ್ಬೇಕು, ಇಲ್ಲಾಂದ್ರೆ ಎಲ್ಲಿ ಕಳ್ಕೊಳ್ತೀವಿ? ಇರೋದ್ ಮಾತ್ರ ಕಳ್ಕೊಳ್ತೀವಿ, ಇಲ್ಲಾಂದ್ರೆ ಕಳ್ಕೊಳಕ್ ಚಾನ್ಸೇ ಇಲ್ಲ. ಸೊ ನಾವು ನಮ್ಗೆಲ್ಲರಿಗೂ ನಾನು ಅದನ್ನ ಇದಾದ್ಮೇಲೆ ಅದನ್ನ ಮಾಡ್ತೀನಿ, ನೀನು ನಮ್ಮ ಹತ್ರ ಇರೋದಿಲ್ಲ, ಬಂದಿರೋದಷ್ಟೇ. ಇಟ್ ಜಸ್ಟ್ ಗಿವನ್ ಟು ಆಲ್ ಆಫ್ ಅಸ್. ಪ್ಯಾರೆಂಟ್ಸ್ ಕೊಟ್ಟಿದ್ದು ನಮಗೆ, ನಾವು ಕೇಳಿದ್ದಲ್ಲ. ಇಟ್ ಇಸ್ ಗಿವನ್. ಇಟ್ಸ್ ಹ್ಯಾಪನ್. ಡಿಡ್ ಯು ಆಸ್ಕ್ ಫಾರ್ ಪೇರೆಂಟ್ಸ್? ಸ್ಕೇಮ್. ದಿಸ್ ಬಾಡಿ, ಯಾರೋ ಕೂದ್ಲು ಕೂದ್ಲು ಅಂದರು. ಫ್ರೆಂಡ್ಸ್ ಹ್ಯಾಪನ್. ಕರೆಕ್ಟ್. ಡಬ್ಬು ಗೋಲ್ಡ್ ಎಲ್ಲಿಂದ ಬಂದಿದ್ದು? ಇಟ್ ಇಟ್ ಕೇಮ್ ಆ್ಯಕ್ಚುಲಿ. ಇಟ್ ಕೇಮ್, ಇಟ್ ಕೇಮ್, ಇಟ್ ಏನು ಕರೆಕ್ಟ್. ಇಟ್ ಇಟ್ ಕೇಮ್, ಜಸ್ಟ್ ಇಟ್ ಹ್ಯಾಪನ್ಸ್. ಬರುತ್ತೆ 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 ಅಷ್ಟೇನೂ ಇಲ್ಲ. ಕರೆಕ್ಟ್. ಇಟ್ ಜಸ್ಟ್ ಕಮ್ಸ್, ಇಟ್ ಜಸ್ಟ್ ಕಮ್ಸ್ ಆ್ಯಂಡ್ ಇಟ್ ಕಮ್ಸ್ ಆ್ಯಂಡ್ ಫಾರ್ ಎ ಪರ್ಪಸ್ ಇಟ್ ಕಮ್ಸ್, ಫಾರ್ ಎ ರೀಸನ್ ಇಟ್ ಕಮ್ಸ್. ಆ್ಯಂಡ್ ವೇರ್ ಇಸ್ ದ ರೀಸನ್ ಆ್ಯಂಡ್ ಪರ್ಪಸ್ ಗೆಟ್ ಕಂಪ್ಲೀಟ್ಸ್, ಇಟ್ ಗೋಸ್. ಆರ್ ಅದನ್ನ ನಾವೇನು ಕಳ್ಕೊಂಡೆ, ಲಾಸ್ ಮಾಡಿಕೊಂಡೆ ಅಂತ ಹೇಳಿದ್ವಿ. ಐ ವಾಸ್ ಟೆಲಿಂಗ್ ದ ಪರ್ಸನ್, ಯು ಆರ್ ರಿಚ್ ವಿತ್ ದ ಎಕ್ಸ್ಪೀರಿಯನ್ಸ್ ಆಫ್ ದಟ್ ಬಿಟ್ರೇಡ್ ಎಕ್ಸ್ಪೀರಿಯನ್ಸ್ ಆಫ್ ಪಾರ್ಟ್ನರ್ಶಿಪ್. ನೌ ಯು ಫೀಲ್ ಸೋ ಗುಡ್ ದಟ್ ಯು ಆರ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಕ್ಯಾನ್ ರನ್ ಮಚ್ ಮೋರ್ ಕಾನ್ಫಿಡೆಂಟ್ಲಿ ದ ಬಿಸ್ನೆಸ್. ದ ವೇ ಯು ಸಿ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ಪಾಸ್ಟ್ ಪ್ರೀವಿಯಸ್ ಮೇಕ್ಸ್ ಅ ಲಾಟ್ ಡಿಫ್ರೆನ್ಸ್. ಪಾರ್ಟ್ನರ್ಶಿಪ್ ವಾಸ್ ನಾಟ್ ದೇರ್, ಇಟ್ ಹ್ಯಾಪನ್, ಗಾಟ್ ಬ್ರೋಕನ್, ಲಾಸ್ ಸಮ್ ಮನಿ. ನೌ ಯು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ವಿಲ್ ನಾಟ್ ವರ್ಕ್ ಫಾರ್ ಯು. ಡೋಂಟ್ ಥಿಂಕ್ ದಟ್ ಐ ಲಾಸ್ಟ್ ಮನಿ. ಲಾಸ್ಟ್ ನೋ, ಯು ಲರ್ನ್ಡ್ ಇಟ್, ಯು ಗೇನ್ಡ್ ಇಟ್. ಆ ಸ್ಟೆಪ್ ತೊಗೊಂಡೇ ಹೋಗಿದ್ದಿದ್ರೆ ಇದು ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಸ್ಟೆಪ್ ತೊಗೊಂಡೇ ಹೋಗಿದ್ರೆ ಏನೋ ನಾನು ಬೆಳೀತಾ ಇರಲಿಲ್ಲ. ಕನ್ಸ್ಯೂಮರ್ ವರ್ಡ್ಸ್ ಮಾಡೋಕ್ಕೆ ಬಂದು ಪ್ರಿಂಟಿಂಗಲ್ಲಿದೆ ನಾನು ಅಲ್ಲಿ. ನಾನು ಏನಾದ್ರೂ ಓಕೆ, ನಾನು ಪ್ರಿಂಟಿಂಗಲ್ಲಿ ಇರೋನು, ಮಾರ್ಕೆಟಿಂಗಲ್ಲಿ ನನಗೆ ಹೆಂಗೆ ಗೊತ್ತಾಗುತ್ತೆ, ಪ್ರಾಡಕ್ಟ್ ಯಾರು ಕೊಡ್ತಾರೆ ನನಗೆ, ಟ್ರೈನಿಂಗ್ ಯಾರು ಕೊಡ್ತಾರೆ ಅಂದ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, ನನಗೆ ಯಾರು ಹೇಳ್ಕೊಡ್ತಾರೆ ಅಂತ ಹೇಳಿ ಕೂತ್ಕೊಂಡಿದ್ದಿದ್ರೆ, ಫಾರ್ ಮೀ ಮೈ ಪ್ರಾಡಕ್ಟ್ ಸಪ್ಲೈಯರ್ ಹಿಮ್ಸೆಲ್ಫ್ ಬಿಕೇಮ್ ದ ಬಿಸ್ನೆಸ್ ಕೋಚ್. ಸಿ ಥಾಟ್ ಮೀ ಅಬೌಟ್ ಡೈರೆಕ್ಟ್ ಮಾರ್ಕೆಟಿಂಗ್, ಬಿಕಾಸ್ ಹಿ ವಾಸ್ ಅ ಡೈರೆಕ್ಟ್ ಮಾರ್ಕೆಟಿಂಗ್ ಐ ಟರ್ನ್ಡ್ ಹಿಮ್ಸೆಲ್ಫ್ ಇನ್ ಟು ಅ ಮ್ಯಾನುಫ್ಯಾಕ್ಚರರ್ ಸಪ್ಲೈಯರ್. ಯು ಟೇಕ್ ಅ ಸ್ಟೆಪ್, ಲೈಫ್ ವಿಲ್ ವಾಕ್ ಟುವರ್ಡ್ಸ್ ಯು 100 steps. Till last year, I was thinking I'm a marketer, I'm a businessman. Now I'm learning something new in my life. I'm a manufacturer too. I'm going to be a manufacturer also, learning so many things in life. Yellinda sigutte, yen sigutte? One step you go forward in life, 100 steps will come forward. So, fall forward. Don't be stagnant. ಆ್ಯಂಡ್ ಡೋಂಟ್ ಫಾಲ್ ಬ್ಯಾಕ್. ಆ್ಯಕ್ಚುಲಿ ಜೀವನದಲ್ಲಿ ನಾವು ಯಾವತ್ತೂ ನಿಂತ ನೀರಾಗಿರ್ಕೂಡ್ದು, ಹಿಂದೆ ಬೀಳ್ಕೂಡ್ದು, ಮುಂದುವರಿತಾ ಇರಬೇಕು. ಅಂದರೆ ಮುಂದುವರಿತಾ ಇರಬೇಕಂದ್ರೆ ಸರ್ ಮುಂದುವರಿಯೋಕ್ಕೆ ನಮ್ಗೆ ಧೈರ್ಯ ಇಲ್ಲ, ಮುಂದುವರಿತೀವಲ್ಲೋ ಏನು ಗ್ಯಾರಂಟಿ, ಮುಂದುವರಿ ಮುಂದೆ ಬೀಳ್ರಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅದು? ಮುಂದೆ ಬೀಳ್ರಿ. ಎಲ್ಲರೂ ಹೇಳ್ತಾರೆ ಜೀವನದಲ್ಲಿ ಹಾರಬೇಕು ನಾವು, ಯು ಶುಡ್ ಫ್ಲೈ ಹೈ, ಕಲರ್ಫುಲ್ ಆಗಿರಬೇಕು ಜೀವನದಲ್ಲಿ. ಅದು ಯಾವಾಗ ಆಗುತ್ತಂದ್ರೆ ಅದಕ್ಕೆ ಒಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ನಾವೇನು ಕರಿತೀವಿ, ಅದಾಗದೆ ಬರೋದಕ್ಕೆ ಸೀಸನಲ್ ಟೈಮ್ ಅಂತ ಒಂದಿದೆ, ನಾವು ಕ್ರಿಯೇಟ್ ಮಾಡೋದನ್ನ ಸೆನ್ಸೇಷನಲ್ ಟೈಮ್ ಅಂತ ಇದೆ, ಇನ್ನೊಂದು ಕರಿತೀವಿ ನಾವು ಅದನ್ನು ಡಿವೈನ್ ಟೈಮ್ ಅಂದ್ಬಿಟ್ಟು. ಆ ಟೈಮು ಒಂದೊಂದು ಸತಿ ಆ ಗ್ಯಾಪ್ ಎಷ್ಟಿರುತ್ತೆ, ಎಷ್ಟು ಡ್ಯೂರೇಷನ್ ಇರುತ್ತೆ ನಮ್ಗೆ ಗೊತ್ತಿಲ್ಲ, ಬಟ್ ಅದು ಬರೋಕ್ಕೆ ಮೊದಲು ತಯಾರಾಗಿರೋದು ನಮ್ಮ ಕೆಲಸ. ತಯಾರಾಗಿಲ್ಲ ಅಂದರೆ ಆಗಲ್ಲ, ತಯಾರಾಗಿಲ್ಲ ಅಂದರೆ ಅದಾಗದೇ ಇಲ್ಲ. ಮಾಡ್ತಾ ಇರಬೇಕು, ಮುಂದುವರಿತಾ ಇರಬೇಕು. ಹೈ ಫೈಲ್ ಫ್ಲೈ ಹೈ ಆಗಲ್ಲ, ಓ ಆಗೋದಿಲ್ಲ, ಬೇಡ ಬೇಡ, ಓಡೋಣ ಜೀವನದಲ್ಲಿ. ಲೆಟ್ಸ್ ರನ್. ಓಡೋಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ದಿಸ್ ಅ ನ್ಯೂ ಲೈನ್ ಆರ್ ನ್ಯೂ ರಿಲೇಷನ್ಶಿಪ್, ಸಮಥಿಂಗ್ ನ್ಯೂ ಬಿಸ್ನೆಸ್ ಆರ್ ಸಮಥಿಂಗ್ ಲೈಫಲ್ಲಿ ಬೇರೆ ಇದೆ. ಓಡೋಕ್ಕಾಗ್ತಾ ಇಲ್ಲ, ನಡೆಯೋಣ. ನಡೆಯೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ, ಏನು ಮಾಡೋದು, ಏನೋ ಒಂದು ಮಾಡೋಣ. ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ 1 inch ಆದರೂ ಮುಂದೆ, ಮುಂದೆ ಆದರೂ ಬೀಳೋಣ ಹೋಗಲಿ ಹಿಂಗೆ. ಬಟ್ ಡೋಂಟ್ ಬಿ ಸ್ಟಾಗ್ನೆಂಟ್ ಇನ್ ಲೈಫ್. ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು, ಆಗಿಲ್ಲ ಲೆಟ್ಸ್ ಫಾಲ್ ಫಾರ್ವರ್ಡ್. ಬೀಳ್ತಾ ಇರಬೇಕು ಜೀವನದಲ್ಲಿ,
ಮುಂದೆ ಬೀಳ್ತಾ ಇದ್ದಾಗೆ ನಾನು ಎದ್ದು ನಿಂತ್ಕೊಂಡಾಗ ಅಟ್ಲೀಸ್ಟ್ ಒಂದಷ್ಟು ದೂರ ಮುಂದೆ ಹೋಗಿರ್ತೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಬಿದ್ದಾಗ ನೋವಾಗ್ಬಿಡುತ್ತಲ್ವಾ, ಆ ನೋವನ್ನ ಏನು ಮಾಡ್ತೀವಿ ನಾವು, ಆ ನೋವನ್ನ ಹಂಗೆ ಇಟ್ಕೊಂಡ್ಬಿಡ್ತೀವಿ, ಲರ್ನಿಂಗ್ದ ಇಟ್ಕೊಳೋದಿಲ್ಲ. ಅಟ್ಸ್ ವಾಟ್ ಐ ಟೋಲ್ಡ್ ಯು ಲಾಂಗ್ ಬ್ಯಾಕ್ ಒನ್ ಆಫ್ ದ ಟಿ ಶರ್ಟ್ ಮೇಲೆ ಏನು ಹೇಳಿದ್ದು, ಪೀಪಲ್ ಫರ್ಗೆಟ್ ದ ಮಿಸ್ಟೇಕ್, ದೇ ಶುಡ್ ಕೀಪ್ ದ ಲರ್ನಿಂಗ್ಸ್. ರಿಮೆಂಬರ್ ದಿಸ್ ಕೊಟೇಶನ್, ಡೋಂಟ್ ಫರ್ಗೆಟ್ ದ ಮಿಸ್ಟೇಕ್, ಲರ್ನ್ ದ ಲೆಸನ್ಸ್. ಬಟ್ ನಾವು ಏನು ಮಾಡ್ತೀವಿ, ವಿ ರಿಮೆಂಬರ್ ದ ಮಿಸ್ಟೇಕ್ ಎ ಲಾಟ್, ವಿ ನೆವರ್ ರಿಕಾಲ್ ದ ಲರ್ನಿಂಗ್ಸ್. ಫಾಲ್ ಫಾರ್ವರ್ಡ್, ದಟ್ಸ್ ಇಟ್. ಮುಂದುವರಿಯೋಣ. ಮುಂದೆ ಬಿದ್ದಾಗ ಏನಾಗುತ್ತೆ, ಎದ್ದು ನಿಂತ್ಕೊಂಡಾಗ ಅಟ್ಲೀಸ್ಟ್ ಒಂದು 3 ಅಡಿ ಮುಂದೆ ಹೋಗ್ಬಿಟ್ರಿ, ನಿಂತು ನೀರಾಗಿರೋದಿಲ್ಲ. ಫಾಲ್ ಫಾರ್ವರ್ಡ್. ವೈ ಆಮ್ ಶೇರಿಂಗ್ ದಿಸ್ ಟುಡೇ, ಐ ಸಿ ಮೆನಿ ಪೀಪಲ್, ವಾಟ್ ಹ್ಯಾಪನ್ಸ್ ವಿತ್ ದ ಲರ್ನಿಂಗ್. ವಿ ಆರ್ ಡಿಸ್ಕಸಿಂಗ್ ಟುಡೇ ಇನ್ ದ ಆಫೀಸ್ ಮೀಟಿಂಗ್, ಸೆಲ್ಫ್ ಮಾಸ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಡೋಂಟ್ ಸೆಲ್ ದ ಕೋರ್ಸ್, ಡೋಂಟ್ ಸೆಲ್ ದ ಕೋರ್ಸ್, ಇಟ್ ಕೆನ್ ನಾಟ್ ಬಿ ಸೆಲ್ದಬಲ್ ಕೋರ್ಸ್. ಯಾಕೆ ಅಂತ ಹೇಳಿದ್ರೆ, ದಿಸ್ ಕೋರ್ಸ್ ಯು ನೀಡ್ ಟು ಓನ್ಲಿ ಕಂಡಕ್ಟ್ ಲೈಕ್ ಎ ಕೋಚ್ ಟು ಸಂಬಡಿ ಫಾರ್ 1 ಅವರ್, ಆ್ಯಂಡ್ ದೇ ವಿಲ್ ಆಸ್ಕ್ ದುಡ್ಡು ಯಾವಾಗ ಕೊಡಲಿ, ಲಾಸ್ಟ್ ಡೇಟ್ ಏನು, ಎಷ್ಟು ದುಡ್ಡು, ಇಷ್ಟೇ. ಇಫ್ ಯು ಸೆಲ್ ದ ಕೋರ್ಸ್ ಸಂಬಡಿ ಮೀನ್ಸ್ ಯು ಆರ್ ನಾಟ್ ಎಕ್ಸ್ಪೀರಿಯನ್ಸ್ ದ ಕೋರ್ಸ್, ಸ್ಪೀಕ್ ದ ಕೋರ್ಸ್, ದಟ್ಸ್ ಇಟ್. ವಿ ನೀಡ್ ಟು ಟಾಕ್ ಅಬೌಟ್ ದ ಲೈಕ್ ಎ ಕೋಚ್. ನಾನು ಯಾರಿಗಾದ್ರೂ ಸೆಲ್ಫ್ ಮಾಸ್ಟರ್ ಪ್ರೆಸೆಂಟೇಷನ್ ಕೊಡೋಕ್ಕೆ ಹೋದರೆ, ಐ ವಿಲ್ ನಾಟ್ ಸೆಲ್ ಮೈ ಸೆಲ್ಫ್ ಮಾಸ್ಟರ್ ಕೋರ್ಸ್, ಐ ವಿಲ್ ಟೇಕ್ 1 ಅವರ್ ಸೆಷನ್, ಇಟ್ಸ್ ಆಫ್ ದೇರ್. ಅಷ್ಟೇ, ಇನ್ನೇನಿಲ್ಲ, ಅನುಭವನ ಮಾತಾಡಬೇಕು. ಸಿ ವಿ ಆರ್ ನಾಟ್ ರೆಡಿ ಟು ಎಕ್ಸ್ಪ್ಲೈನ್ ಟು ಸಂಬಡಿ. ಬಟ್ ನಾನು ತುಂಬ ರೆಡಿಯಾಗಿ ಸೆಲ್ಫ್ ಮಾಸ್ಟರ್ ಆಗಿ ನಾನು ಜೀವನದಲ್ಲಿ ಬೆಳೆದು ಆಮೇಲೆ ನನಗೆ ಜನ ಬಂದು ನೀನು ಹೆಂಗೆ ಬೆಳೆದಿದ್ಯಾ, ನಾನು ನಿನ್ನ ಥರ ಆಗಬೇಕು, ಎಷ್ಟು ವಯಸ್ಸು ಬೇಕಾವಾಗ, ವಿ ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ಮೇ ಟೇಕ್, ವಿ ಡೋಂಟ್ ನೋ, ವಿ ರಿಯಲಿ ಡೋಂಟ್ ನೋ. ಮಾಡಬೇಕಾಗಿರೋದೇನು, ಹೇಗಪ್ಪ ಇರಬೇಕು ಅಂದರೆ, ಸುಮ್ಮನೆ ಮಾತಾಡಬೇಕು ಕೋರ್ಸ್ ಬಗ್ಗೆ. ಒಬ್ಬ ಸೇಲ್ಸ್ ಪರ್ಸನ್ನು ಸೇಲ್ಸ್ ಕೆಲಸಕ್ಕೆ ಜಾಯ್ನ್ ಆದ, ಬೇರೆ ಎಲ್ಲೂ ಕೆಲಸ ಸಿಕ್ಕಿಲ್ಲ, ಹಿ ವೆಂಟ್ ಆ್ಯಂಡ್ ಅಪ್ರೋಚ್. ಅವನಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಂದರೆ ಸ್ಟ್ಯಾಮರಿಂಗ್ ಇತ್ತು. ಏನಿತ್ತು, ಸ್ಟ್ಯಾಮರಿಂಗ್. ಸ್ಟ್ಯಾಮರಿಂಗ್ ಇರೋರು ಹೋಗ್ಬಿಟ್ಟು, ನಾನು ಬುಕ್ನ ಸೇಲ್ ಮಾಡ್ತೀನಿ ಅಂಥೇಳಿ ಜಾಬ್ ಕೊಡಿ ಅಂತ ಕೇಳ್ತಾನೆ, ಬಾಸ್ ಹೇಳ್ತಾನೆ. ಅಲ್ಲ ಕಣಪ್ಪ, ನೀವು ಮಾತಾಡಲಿಕ್ಕೆ ಬರಲ್ಲ, ನಿನ್ನ ಬುಕ್ಕಿಂಗ್ ಸೇಲ್ ಮಾಡ್ತೀಯ. ಸರ್ 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 ಸರ್, ಗಿವ್ ಮಿ ಎ ಚಾನ್ಸ್ ಸರ್, ಗಿವ್ ಮಿ ಅಟ್ ಲೀಸ್ಟ್ ಟ್ರೈ ಚಾನ್ಸ್, ಟೇಕ್ ದಿಸ್ 5 ಬುಕ್ಸ್, ಸೆಲ್ ಆ್ಯಂಡ್ ಕಮ್, ದೆನ್ ಐ ಥಿಂಕ್. 2 ಅವರಲ್ಲಿ ವಾಪಸ್ ಬರ್ತಾನೆ ಸೇಲ್ ಮಾಡ್ಬಿಟ್ಟು. ಓಕೆ, ಟೆಲ್ 10 ಬುಕ್ಸ್ ಅಂಡ್ ಸೆಲ್ ಆ್ಯಂಡ್ ಕಮ್. ಹಾಫ್ ಡೇನಲ್ಲಿ 10 ಬುಕ್ ಸೇಲ್ ಮಾಡಿ ಬರ್ತಾನೆ. ನೆಕ್ಸ್ಟ್ ಡೇ ತೊಗೊಂಡು ಹೋಗ್ತಾನೆ, ಮತ್ತೆ 20 ಬುಕ್ ಸೇಲ್ ಮಾಡಿ ಬರ್ತಾನೆ. ಏ, ಹೌ ಡಿಡ್ ಯು ಡೂ ದಿಸ್ ಮ್ಯಾನ್? ಸರ್ ಸರ್ ಸರ್, ಸಿಂಪಲ್ ಸರ್, ಐ ವಿಲ್ ಆಸ್ಕ್ ಸಂಬಡಿ ಟು ಬೈ ದ ಬುಕ್, ಇಫ್ ದೆ ಡೋಂಟ್ ಬೈ ಐ ವಿಲ್ ಸ್ಟಾರ್ಟ್ ರೀಡಿಂಗ್. ಸ್ಟ್ಯಾಮರಿಂಗ್ ಅವ್ರು ಏನು ಮಾಡೋಕ್ಕೆ ಶುರು ಮಾಡ್ತಾನೆ, ಸರ್ 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 ಪ್ಲೀಸ್ ಬೈ ಸರ್, ಪ್ಲೀಸ್ ಸರ್, ನೋ ನೋ, ಐ ವಿಲ್ ರೀಡ್ ದ ಸರ್, ದಿಸ್ ಬುಕ್ ಇಸ್ ವೆರಿ ನೈಸ್. ಓದೋಕ್ಕೆ ಶುರು ಮಾಡಿದ್ರೆ ಅಪೋಸಿಟ್ ಪರ್ಸನ್ಗೆ ಏನಾಗುತ್ತೆ, ಬಿಟ್ಬಿಡೋಣ, ನಾನೇ ಓದ್ಕೊಳ್ತೀನಿ, ಬಿಟ್ಟು ಬುಕ್ ಕೊಟ್ಬಿಟ್ಟೋಗು. ಸೊ ಕಂಡಕ್ಟ್ ಅ ಸೆಷನ್ ಟು ಸಂಬಡಿ ಅಬೌಟ್ ವಾಟ್ ಈಸ್ ಸೆಲ್ಫ್ ಮಾಸ್ಟ್ರಿ, ವಾಟ್ ಈಸ್ ಬಾಡಿ, ವಾಟ್ ಇಸ್ ಮೈಂಡ್, ಇಂಟೆಲಿಜೆನ್ಸ್, ಎಮೋಷನ್ಸ್, ಎನರ್ಜಿ, ಕಮ್ಯುನಿಕೇಷನ್, ಟೈಮ್, ರಿಲೇಷನ್ಶಿಪ್, ಫ್ಯಾಮಿಲಿ, ಪ್ಯಾರೆಂಟಿಂಗ್. ಸಮೇರ್ ವಿ ಯು ನೋ ವಿ ಡೋಂಟ್ ನೋ ವೈ ವಿ ಆರ್ ಬಾರ್ನ್, ಇಟ್ಸ್ ದ ಪರ್ಪಸ್ ಆಫ್ ಲೈಫ್, ರೈಟ್. ಎಷ್ಟೊಂದು ಜನ ರಿಲೇಷನ್ಶಿಪ್ಗಳನ್ನೇ ಸ್ಟ್ರಗಲ್ ಆಗಿ ಒಡ್ಲಾಡ್ತಾ ಇರ್ತಾರೆ. ಇಫ್ ಯು ಲುಕ್ ಅಟ್ ಎಮೋಷನಲ್, ಟುಡೇ ಐ ಎಕ್ಸ್ಪ್ಲೈನ್ ಅಬೌಟ್ ಎಮೋಷನಲ್ ಮಾಸ್ಟ್ರಿ, ಐ ಥಾಟ್ ವಿಟ್ ವಿಲ್ ಸ್ಪೀಕ್ ಅಬೌಟ್ ಅಗೇನ್. ಸೊ ತುಂಬ ಜನರ ಜೀವನ ಹೇಗಾಗಿರುತ್ತೆ ಅಂದರೆ, ಕಣ್ಣೀರ ಧಾರೆ ಆಗಿರುತ್ತೆ, ರೈಟ್. ಏನಕ್ಕೆ, ಫಿಸಿಕಲಿ ಭಯಂಕರ ಸ್ಟ್ರಾಂಗ್ ಇರ್ತಾರೆ, ಸರಿಯಾಗಿ ಯೋಚನೆ ಮಾಡ್ತಾರೆ, ಬಟ್ ಎಮೋಷನ್ಸ್ ಬಂದಾಗ ಏನಾಗುತ್ತೆ ಅವ್ರಿಗೆ, ಸೆನ್ಸಿಟಿವ್ ತುಂಬ ಅಂತ ಕರೀತಾರೆ, ಕೇಳಿದ್ದೀರಾ, ತುಂಬ ಸೂಕ್ಷ್ಮ ಅವನು, ಇವಳು ತುಂಬ ಸೂಕ್ಷ್ಮ, ತುಂಬ ಲವಿಂಗ್ ಲೇಡಿ ಇವಳು, ಇವಳನ್ನ ಎಲ್ಲರೂ ಬರೀ ಮೋಸ ಮಾಡಿದ್ದಾರೆ. ಹ್ಯಾವ್ ಯು ಹರ್ಡ್ ದಿಸ್? ನಾನು ತುಂಬ ಒಳ್ಳೆಯವನು ಸಹ, ನನಗೆ ಬರೀ ಬಂದವ್ರು ಸಿಕ್ಕಿರೋಲ್ಲ, ಮೋಸ ಮಾಡಿ ಹೋಗಿರೋ, ನನ್ನ ಹತ್ರ ಕಿತ್ಕೊಂಡೋಗಿರೋರೇ ನನ್ನ ಹತ್ರ ಎಲ್ಲರೂ ಸಹ. ಅದಲ್ಲ, ಅದು
emotionally he is not as strong, emotionally mastery padadilla. If you look at this Ramayana, ರಾಮಾಯಣ ಬರೆದಂಥ ಕಾಲದಲ್ಲಿ ಜನ ತುಂಬ ಮುಗ್ಧರಾಗಿದ್ದರು. ಸೊ ತುಂಬ ಎನರ್ಜಿ ಇತ್ತು ಜನರಿಗೆ, ಅಲ್ಲಿ ಕಲ್ಮಶ ಅನ್ನೋದಿರಲಿಲ್ಲ, ಮುಗ್ಧರು. ಬಟ್ ತುಂಬ ಕಣ್ಣೀರಲ್ಲಿ ಅಳೋರು ಯಾವಾಗಲೂ. ಯಾಕೆ ಅಳ್ತಾ ಇದ್ರು? ಮಾತು ಕೊಟ್ಬಿಟ್ಟಿದ್ದೀನಿ. ಸೊ ದಟ್ಸ್ ವೈ ವಿ ವಾಟ್ ವಿ ಲರ್ನ್ ಇನ್ ಅ ಸೆಲ್ಫ್ ಮಾಸ್ಟ್ರಿ ಕೋರ್ಸ್ ಇನ್ ದ ಸ್ವೇ ಆಫ್ ಎಮೋಷನ್ಸ್. ಏನು ಹೇಳಿಯೋದು? ಏನು ವರ್ಕ್ ಆಗಲ್ಲ? ಇಬ್ರಿಗೆ ಮಾತ್ರ ಸೆಲ್ಫ್ ಮಾಸ್ಟ್ರಿ ಗೊತ್ತಿರೋದು. ಭಾವನೆಗಳ ಅತಿರೇಕದಲ್ಲಿ ಇಂಟೆಲಿಜೆನ್ಸ್ ಅಂದರೆ ವಿವೇಕ ವಿವೇಚನೆ ಕೆಲಸ ಮಾಡೋದಿಲ್ಲ. ರೈಟ್? ಭಾವನೆ ಅಂದರೆ ಏನು? ಭಾವನೆಗಳು ತುಂಬ ಪ್ರೀತಿ, ತುಂಬ ಕೋಪ, ಭಾವನೆಗಳು, ಎಲ್ಲ ಥರದ ಭಾವನೆಗಳು. ಪಾಸಿಟಿವ್ ಭಾವನೆ, ನೆಗೆಟಿವ್ ಭಾವನೆ ಅನ್ನೋದಿಲ್ಲ ಬಿಡಿ. ಪೀಕ್ ಆಫ್ ಎನಿ ಎಮೋಷನ್ಸ್, ಹೈ ಪೀಕ್, ಆ ಡೀಪ್ ಸ್ಯಾರೋ, ಎರಡರಲ್ಲೂ ನಾವು ಏನು ಮಾಡ್ತೀವಿ, ಏನು ಅನ್ಕೊಳ್ತೀವಿ, ಏನು ಡಿಸಿಷನ್ ತೊಗೊಳ್ತೀವಿ, ಏನು ಕಾರ್ಯವನ್ನು ಎಸಗುತ್ತೀವಿ, ಮೀನ್ಸ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಏನಾಗುತ್ತೆ? ಇಟ್ ವಿಲ್ ಗೋ ಟು ಎ ಟಾಸ್ಕ್. ರಾಮಾಯಣ ಎಕ್ಸಾಂಪಲ್, ರೈಟ್? ಸೊ ಯುದ್ಧದಲ್ಲಿ ಅವನಿಗೆ ಹೆಲ್ಪ್ ಮಾಡಿದ್ಲು ವೈಫು ಬೆರಳಿಟ್ಬಿಟ್ಟು ಚಕ್ರಕ್ಕೆ ಅಂತ ಹೇಳ್ಬಿಟ್ಟು ಫುಲ್ಲು ಏನು ಖುಷಿ ಆಗ್ಬಿಟ್ಟು ಏನು ಮಾಡ್ತಾನೆ? ಎರಡು ವರಗಳು ಕೊಡ್ತಾನೆ. ಹಿಂದೂ ಮುಂದೆ ಯೋಚನೆ ಮಾಡ್ತೀರಿ ಅಲ್ವಾ? ಏನು ಮಾಡಬೇಕಾಗಿತ್ತು? ಏ ತಗೊಳಮ್ಮ, ತುಂಬ ಹೆಲ್ಪ್ ಮಾಡಿದೆ ಅಂತ ಒಂದು ಹಾರನ ಕಿತ್ತಿಟ್ಬಿಟ್ಟು ಹಾಕೋ ಖುಷಿ ಇರು ಅಂತೇಳಿ ಕೊಟ್ಬಿಟ್ಟಿದ್ದೀರಿ. ಅಲ್ಲಿಗೆ ರಾಮಾಯಣ ಶುರುನೇ ಹಾಕ್ತಾ ಇರಲಿಲ್ಲ. ಅಲ್ಲಿಂದ ಒಬ್ಬೊಬ್ರು ಕೂಡ ನೋಡಿ, ಎಲ್ಲರೂ ಏನು ಭಾವನೆಗಳು, ಸಣ್ಣ ಸಣ್ಣದಕ್ಕೂ ನಾವು ಮನಸ್ಸಿಗೆ ಎಷ್ಟು ಹಚ್ಕೊಂಡ್ಬಿಡ್ತೀವಿ. ದ ಹೋಲ್ ಎಸೆನ್ಸ್ ಆಫ್ ರಾಮಾಯಣ, ಮನುಷ್ಯ ಭಾವನಾತ್ಮಕ ಜೀವಿ. ಸೊ ವಿಲ್ ಬಿ ಟಚಿಂಗ್ ಅವರ್ ಹಾರ್ಟ್ ಚಕ್ರ. ಮೈಂಡ್ಗಿನ 7,000 ಪವರ್ಫುಲ್, 7,000 ಟೈಮ್ಸ್ ಪವರ್ಫುಲ್ ಆಗಿರೋದು ಯಾವ್ದು ಗೊತ್ತಾ? ಹಾರ್ಟ್. ವಿ ನೋ ದಿಸ್, ನಾಟ್ ಎ ಮೈಂಡ್ ಆಕ್ಚುಲಿ, ಹಾರ್ಟ್ ಈಸ್ ಪವರ್ಫುಲ್. ಐ ಡಿಡ್ ನಾಟ್ ಸ್ಟಾರ್ಟ್ ಕನ್ಸ್ಯೂಮರ್ಡ್ ವಿತ್ ಮೈ ಮೈಂಡ್, ಐ ಸ್ಟಾರ್ಟೆಡ್ ವಿತ್ ದ ಹಾರ್ಟ್. ಐ ನಾಟ್ ಸ್ಟಾರ್ಟ್ ಕನ್ಸ್ಯೂಮ್ಯಾಕ್ಸ್ ವಿತ್ ದ ಮೈಂಡ್, ಸ್ಟಾರ್ಟೆಡ್ ವಿತ್ ದ ಹಾರ್ಟ್. ನೀವು ಯಾವುದು ಹಾರ್ಟಿಂದ ಸ್ಟಾರ್ಟ್ ಮಾಡಿರ್ತೀರಾ, ನೀವು ಅದನ್ನ ಯಾವತ್ತೂ ಲೈಫಲ್ಲಿ ಬಿಡಲ್ಲ. ಹ್ಯಾವ್ ಯು ಅಬ್ಸರ್ವ್ ಇಟ್? ಯಾವುದು ಮೈಂಡಿಂದ ಸ್ಟಾರ್ಟ್ ಮಾಡಿರ್ತೀರಾ, ಅದ್ರ ಸ್ವಲ್ಪ ಪರ್ಪಸ್ ಆದ್ಮೇಲೆ ಅಥವಾ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಡ್ರಾಪ್ ಮಾಡ್ಬಿಡ್ತೀವಿ. ಚೆಕ್, ಹಾರ್ಟ್ ಈಸ್ 7,000 ಟೈಮ್ ಪವರ್ಫುಲ್ ದೆನ್ ದ ಮೈಂಡ್. ವೈ ಪೀಪಲ್ ಕಮಿಟ್ ಸುಸೈಡ್? ವೈ ಪೀಪಲ್ ಗಿವ್ ಲೈಫ್ ಫಾರ್ ಸಮಥಿಂಗ್? ವೈ ಪೀಪಲ್ ಡೈ ಹೋಲ್ ಲೈಫ್ ಫಾರ್ ಸಮ್ ಪರ್ಪಸ್? ಇಟ್ಸ್ ನಾಟ್ ಬೈ ಮೈಂಡ್, ಇಟ್ಸ್ ಥ್ರೂ ಹಾರ್ಟ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ನಮ್ಮ ಎಷ್ಟು ಎನರ್ಜಿ ನಾವು ಭಾವನೆಗಳಲ್ಲಿದೆ ಅಂದರೆ ಆ ಎನರ್ಜಿನ ಡೈರೆಕ್ಟ್ ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ವಿ ಆರ್ ಸ್ಲೇವ್ ಆಫ್ ಅವರ್ ಎಮೋಷನ್ಸ್. ಥ್ರೀ ಹಂಡ್ರೆಡ್ ಇಯರ್ಸ್ ವಿ ಗಾಟ್ ದ ಸ್ಲೇವರಿ ಬಿಕಾಸ್ ದೆ ಮೇಡ್ ಅವರ್ ಎಮೋಷನ್ಸ್ ದಟ್ ವಿ ಆರ್ ಲೋ ಇನ್ ಅವರ್ ಸೆಲ್ಫ್ ಇಮೇಜ್. ದ ಹೋಲ್ ಕಂಟ್ರಿ, ದ ರಿಚ್ ಕಂಟ್ರಿ, they played with our heart, emotions, correct? Now look at this, emotions, yaar geddirtare, they have a 7,000 powerful heart, power, mind gina jaasti, correct? What is emotions? Bhavane, in bhavane gilandre? ಅಲಾರಾಮ್ ಇಟ್ಟಿರ್ತೀವಿ, ಅಲಾರಾಮ್ ಸೆಟ್ ಮಾಡಿರ್ತೀವಿ ಬೆಳಗ್ಗೆ ಎಷ್ಟು ಗಂಟೆಗೆ? ಜನವರಿ ಮುಗೀತು, ಫೆಬ್ರವರಿಗೆ ಬಂದಿದ್ದೀವಿ. ಜನವರಿಲೆಲ್ಲ ಏನು ಅನ್ಕೊಂಡಿದ್ವಿ? 2018 ಆನ್ವರ್ಡ್ಸ್ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಫಿಟ್ನೆಸ್, ಹೆಲ್ತ್. ಅಲಾರಾಮ್ ಸೆಟ್ ಮಾಡಿದ್ವಿ ಅಲ್ಲ, ಎಷ್ಟು ದಿವಸ ಅಲಾರಾಮ್ನ ಫಾಲೋ ಮಾಡಿದ್ವಿ? 2 ದಿನ, 3 ದಿನ, 4 ದಿನ, 5 ದಿನ, 6 ದಿನ, 7 ದಿನ, 10 ದಿನ, ಆಮೇಲೆ ಚಳಿ ಜಾಸ್ತಿ, ಶಿವರಾತ್ರಿ ಆಗ್ಬಿಡ್ಲಿ, ಬೆಳಗ್ಗೆ ಅಲಾರಾಮ್ ರಿಂಗ್ ಆಗಬೇಕಾದ್ರೆ ಒಳಗಡೆಯಿಂದ ಒಂದು ಇಂಟೆಲಿಜೆನ್ಸ್ ಏನು ಹೇಳುತ್ತೆ? ಮಲ್ಕೋ, ರೆಸ್ಟ್ ತಗೋ, ಪರವಾಗಿಲ್ಲ, ಎಷ್ಟು ಮಾಡಿದ್ರೆ ಇಷ್ಟೇ, ಏನೇನೋ ಕತೆ ನಡೆಯೋಕ್ಕೆ ಶುರು ಆಗ್ತಾರೆ. ಭಾವನೆ ಇದೆಯಲ್ಲ ನಿಮ್ಮದೇ, ಚಳಿ, ಕಂಬಳಿ, ಬ್ಲ್ಯಾಂಕೆಟ್,
ಬೆಡ್ ತುಂಬ ಅಪಾಯಮಾನವಾಗಿ ಕಾಣಿಸೋಕೆ ಶುರು ಆಗುತ್ತೆ, ಅಂದರೆ ತುಂಬ ಪ್ರೀತಿಪೂರ್ವಕವಾಗಿ ಕಾಣಿಸೋಕೆ ಶುರು ಆಗುತ್ತೆ. ನೆನ್ನೆ ರಾತ್ರಿ ಸ್ಫೂರ್ತಿ ಹೋಗಿ ಬೆಡ್ ಮೇಲೆ ಬಿದ್ದಿದ ತಕ್ಷಣ, ಪಪ್ಪ ಐ ಲವ್ ಮೈ ಬೆಡ್ ಪಪ್ಪ, ಐ ರಿಯಲೈಸ್ ನನಗೂ ಬೆಳಗ್ಗೆ ಹೊತ್ತು ಹಿಂಗೆ ಅನಿಸುತ್ತೆ ಅಲಾರಾಮ್ ಹೊಡಿಬೇಕಾದ್ರೆ. ಓಕೆ, ಬಟ್ ಆ ಭಾವನೆಗಳ ಅತಿರೇಕದಲ್ಲಿ ನೀವು ಜಸ್ಟ್ ಜಂಪ್, ದಟ್ ಸೆಕೆಂಡ್ ಯು ಜಂಪ್ ಯು ಆರ್ ವಿನ್ನಿಂಗ್. ನಿಮ್ಗೆ ಗೊತ್ತು ಜಗಳ ಆಡಬೇಕಾದ್ರೆ ಇದು ಇದು ಬಂದೆ ಜಗಳ ಆಡ್ಕೂಡ್ದು ಅಂತ ಗೊತ್ತಿರುತ್ತೆ, ಜಗಳ ಆಡ್ಕೂಡ್ದು ಅಂತ ಗೊತ್ತಿರುತ್ತೆ, ಕೋಪ ಮಾಡ್ಕೋಕೂಡ್ದು ಅಂತ ಗೊತ್ತಿರುತ್ತೆ. ಆದರೂ ಫಿಲಮ್ ಕರ್ಕೊಂಡು ಹೋಗ್ತೀನಿ, ಡಾಕ್ಟರ್ ತಗ ಕರ್ಕೊಂಡು ಹೋಗ್ತೀನಿ, ಒನ್ ಡೇ ಹೊರಗಡೆ ಹೋಗೋಣ, ಟ್ರಿಪ್ಗೆ ಹೋಗೋಣ, ಶಾಪಿಂಗ್ ಹೋಗೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಒಂದು ಸತಿ ನೀವು ಹೆಣ್ಮಕ್ಳಿಗೆ ಹೇಳ್ಬಿಡಿ. ಮೋರ್ ಪವರ್ಫುಲ್ ದೆನ್ ದ ಮೆನ್ ಇನ್ ಇಮ್ಯಾಜಿನೇಷನ್, ಎಮೋಷನಲ್ ಅಟ್ಯಾಚ್ಮೆಂಟ್ ವಿತ್ ಡ್ರೆಸ್ ಕೋಡ್, ವಿತ್ ಫುಡ್ ಅಂಡ್ ಎವ್ರಿಥಿಂಗ್. ನೆಕ್ಸ್ಟ್ ಏನಾಗುತ್ತೆ, ವಾಟ್ ಎವರ್ ಮೇ ಬಿ ದ ಸರ್ಕಮ್ಸ್ಟೆನ್ಸ್ ಅಂಡ್ ದ ರೀಸನ್, ಕ್ಯಾನ್ಸಲ್ ಆದ್ಮೇಲೆ ಮುಗಿತು ಕತೆ. ಸೇಮ್ ವಿತ್ ಮೆನ್ ಆಲ್ಸೋ, ಯು ಹ್ಯಾವ್ ಸಮ್ ಸೋ ಮಚ್ ಆಫ್ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಬಿಸ್ನೆಸ್, ಟುವರ್ಡ್ಸ್ ಸಮ್ ಪರ್ಫೆಕ್ಷನ್ ಅಬೌಟ್ ಎವ್ರಿಬಡಿ, ಪೇಮೆಂಟ್, ಎಂಪ್ಲಾಯಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಎವ್ರಿಥಿಂಗ್, ಟರ್ನ್ ಓವರ್, ಇದು 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 ಇದು. ಸೊ ನೌ ವಾಟ್ ಹ್ಯಾಪನ್ಸ್, ಸೋ ಮಚ್ ಆಫ್ ಡಿಸ್ಟರ್ಬೆನ್ಸ್, ಸೋ ಮಚ್ ಆಫ್ ಟ್ರಾನ್ಸಾಕ್ಷನ್ ಗೋಸ್ ಇನ್ ಲೈಫ್. ಡೋಂಟ್ ಲುಕ್ ಫಾರ್ ಪರ್ಫೆಕ್ಷನ್, ಪರ್ಫೆಕ್ಷನ್ ಬಂತು ಯುನೋ ಗೋಸ್. ಇಷ್ಟು ನೂರಾರು ಫಂಕ್ಷನ್ ಮಾಡಿದ್ದೀವಿ ಮನೆಯಲ್ಲಿ. ಲಾಸ್ಟ್ ಸಂಡೇ ವಾಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಮೈ ಮದರ್ಸ್ ಇಯರ್ಲಿ, ಆ್ಯಂಡ್ ವಿ ಡಿಡ್ ಎವ್ರಿಥಿಂಗ್ ದ ಬೆಸ್ಟ್ ಎಕ್ಸೆಪ್ಟ್ ದ ಫುಡ್, ಆ್ಯಂಡ್ ಇಟ್ ವೆಂಟ್ ಫಾರ್ ಎ ಟಾಸ್ಕ್. ಆ್ಯಂಡ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ನೀವು ಎಲ್ಲೇ ಯಾವುದೇ ಕೋಚಿಂಗ್ ಯಾವುದೇ ಜಾಗಕ್ಕೆ ಹೋದ್ರೂ, ಇಫ್ ಯು ಫೈಂಡ್ ಬೆಟರ್ ದೆನ್ ಕನ್ಸ್ಯೂಮ್ಯಾಕ್ಸ್ ಆ್ಯಂಡ್ ಸತ್ಯ, ಯು ಆರ್ ಸ್ಯಾಟಿಸ್ಫೈಡ್. ಇಫ್ ಇಟ್ ಡಸಂಟ್ ಗೆಟ್ ದಟ್, ಯು ರಿಯಲಿ ಫೀಲ್ ಸೋ ಸ್ಯಾಡ್ ಆ್ಯಂಡ್ ಯು ರನ್ ಅವೇ ಫ್ರಮ್ ಟೀಚಿಂಗ್ ಆ್ಯಂಡ್ ಕೋಚಿಂಗ್. ಯು ನೋ ವೈ? ಯು ಹ್ಯಾವ್ ಸ್ಪಾಯ್ಲ್ಡ್ ಯು ವಿತ್ ದ ಕ್ವಾಲಿಟಿ. RNM ಕ್ಯಾಟ್ರಿಂಗ್ ಹ್ಯಾಸ್ ಸ್ಪಾಯ್ಲ್ಡ್ ಅಸ್ ವಿತ್ ದ ಕ್ವಾಲಿಟಿ. ಕರೆಕ್ಟ್, ದ ಡ್ರೆಸ್ ಕೋಡ್, ದ ಪ್ರೊಫೆಷನಲಿಸಮ್, ದಟ್ ಆನ್ ಟೈಮ್, ದಟ್ ಹಾಸ್ಪಿಟಾಲಿಟಿ, ವಾಟ್ ಎವರ್ ದೇ ಹ್ಯಾವ್ ಡನ್ ಹೆಸ್ ಕೆಪ್ಟ್ ಅಸ್ ಹೈ ಸ್ಟ್ಯಾಂಡರ್ಡ್ ಇನ್ ಅವರ್ ಆಲ್ ರಿಲೇಟಿವ್ಸ್. ಆ್ಯಂಡ್ ಸಂಬಡಿ ಹೂ ಕೇಮ್ ವಿತ್ ದ ಫುಡ್ ಇಟ್ ಕಂಪ್ಲೀಟ್ಲಿ ಆಪೋಸಿಟ್ ಆಫ್ ದಟ್, ಅಂಡ್ ಎಲ್ಲರೂ ತುಂಬ ಖುಷಿ ಆದರು, ಬಟ್ ಊಟ ಮಾಡಿ ಎಲ್ಲರೂ, ಬಟ್ ಐ ವಾಸ್ ನಾಟ್ ಡಿಸ್ಟರ್ಬ್ಡ್, ಫ್ರಾಂಕ್ಲಿ ಟು ಸ್ಪೀಕ್. ಯು ನೋ ವೈ? ಇಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಆ್ಯಂಡ್ ಇದೆಲ್ಲದಕ್ಕಿಂತ ಬಿಡಿ ಮಜಾ ಅಂದರೆ, ಗುರು ಪೂಜೆ ಮಾಡಿದ್ದೀವಿ, ಎಲ್ಲ ಆಗಿದೆ, ತೀರ್ಥ ಅಭಿಷೇಕ್ ಏನು ತೀರ್ಥ, ಐದು ಜನ ಕೊಟ್ಮೇಲೆ ಇನ್ನೊಬ್ಬನ ಕೊಟ್ಟರು, ಅವ್ನು ತೊಗೊಂಡು ಹಿಂಗೆ ಹಿಂಗೆ ನೋಡ್ತಾ ಇದ್ದಾನೆ. ಏನಾಯಿತು ಅಂದರೆ ಕೂದಲು ಬಿದ್ದಿದ್ದೆ. ವಾಟ್ ವಿ ವಿಲ್ ಡು ಬೇಕಂತ ಯಾರಾದರೂ ಹಾಕಿದ್ದಾರ? ಆ ಕಡೆ ಹಾಕು ಅಂದೆ, ಹಾಕ್ದ ಅದು ಒಂದು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋ ನಾವು, ನಮ್ಮ ತಮ್ಮ ಕಸಿನ್. ನಾನು ತಲೆ ಕೆಡಿಸ್ಕೊಂಡಿರೋ ಎಲ್ಲಾರಿಗೂ ಹಾಕ್ಕೊಂಡು ಬಂದೆ. ಐ ಜಸ್ಟ್ ಸರ್ವ್ಡ್ ಎವ್ರಿಬಡಿ, ರೈಟ್? ಜಸ್ಟ್ ಡೋಂಟ್ ಗೋ ಫಾರ್ ಇಟ್ ಹ್ಯಾಪನ್ಸ್ ಲೈಕ್ ಯು ನೋ ಅರ್ಲಿಯರ್ ಐ ವಾಸ್ ಆಲ್ಸೋ, ನಮ್ಗೇನಿ ಕರಿಬೇಕಾಗಿತ್ತು ಇವರು, ಹಿಂಗೇನಿ ಕರಿಬೇಕಾಗಿತ್ತು, ಹಂಗೆ ಐ ವಾಸ್ ಲೈಕ್ ದಿಸ್ ಅರ್ಲಿಯರ್. ನನ್ನ ಐ ರಿಯಲೈಸ್ಡ್ ಇಟ್ಸ್ ಅಟ್ ದ ಎಮೋಷನ್ ಐ ಆಮ್ ಥಿಂಕಿಂಗ್ ಲೈಕ್ ದಿಸ್, ರೈಟ್? ಇಟ್ಸ್ ಅ ಇಂಟೆನ್ಷನ್ ಬಿಹೈಂಡ್ ಕಾಲಿಂಗ್, ಇಂಟೆನ್ಷನ್ ಬಿಹೈಂಡ್ ಇಟ್ ವಾಟ್ ವಿ ನೀಡ್ ಟು ಚೆಕ್. ಸೊ ದ ಹೋಲ್ ಸೆಲ್ಫ್ ಮಾಸ್ಟ್ರಿ ಈಸ್ ವೆನ್ ಯು ಸೀ ಬಿಯಾಂಡ್ ದಟ್ ಎಮೋಷನಲ್ ಡಿಸ್ಟರ್ಬೆನ್ಸ್, ವಾಟ್ ಯು ಆರ್, ಹೂ ಯು ಆರ್, ವಾಟ್ಸ್ ದ ಕರೆಂಟ್ ಸಿಚುಯೇಷನ್, ಯು ಕ್ಯಾನ್ ಕಂಟ್ರೋಲ್ ಯುವರ್ ಲೈಫ್ ಆ್ಯಂಡ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಭಯ, ಪ್ರೀತಿ, ಕೋಪ, ಅಸೂಯೆ, ಏನೇ ಭಾವನೆ ಇರಲಿ, ಸಾಲ್ ಪೀಕಲ್ಲಿ ಇದ್ದಾಗ ಮಾಡಿದ್ವಿ, ಇಟ್ ಗೋಸ್ ಫಾರ್ ಎ ಟಾಸ್ಕ್. ಯಾವಾಗ ಮಾಡ್ಬೇಕು ನಾವು ಇದನ್ನೆಲ್ಲ ಹಾಗಾದ್ರೆ? ಸೊ ವೆನ್ ಯು ಕಮ್ ಟು ಎ ನ್ಯೂಟ್ರಲ್ ಥಾಟ್ ಪ್ರೋಸೆಸ್, ನ್ಯೂಟ್ರಲ್ ಟಾಸ್ಕ್ ಪ್ರೋಸೆಸ್, ಸೀ ದರ್ಸ್ ಅ ಲಾಟ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸ್ಫಾರ್ಮೇಷನ್ ಅಂಡ್ ಕಾಂಟೆಂಪ್ಲೇಷನ್. ಮಹಾತ್ಮ ಗಾಂಧಿ ಗಾಟ್
transformed at that moment. Yav moment alli? When he got humiliated. Tumba avmana aadaga, he really decided I will do something. But he did not took the action immediately. He contemplated for days together, weeks together, and he built that momentum. He started taking action. Right? So emotions is important. It's a very power. ನಾವು ಅದನ್ನು ಆ ಮೂಮೆಂಟಲ್ಲೇ ತೋರಿಸ್ಬಿಟ್ವಿ, ಏನಾಗೋಯ್ತು? ಇಟ್ ಗೋಸ್ ಕಂಟ್ರೋಲ್ ಇಟ್. ಒನ್ ಅವರ್ ಯು ನೀಡ್ ಟು ಸ್ಪೀಕ್ ಅಬೌಟ್ ಎಮೋಷನಲ್ ಮಾಸ್ಟ್ರಿ. ಒಂದ್ಸತಿ ಮಾತಾಡಿದ ಮೇಲಿಂದ ದಟ್ ಗೈ ವಿಲ್ ಲುಕ್ ಅಟ್ ಯು. ನಾನು ಏನೋ ಅಂದ್ಕೊಂಡಿದ್ದೆ ನಿಮ್ಮನ್ನು ಹಿಂಗೆ ಮಾತಾಡ್ತಾ ಇದ್ದೀರಾ. ನಾನು ಅಷ್ಟೇ, ನಾನು ಇಷ್ಟೇ ಮಾತಾಡಿದ್ದು. ಸೆಲ್ಫ್ ಮಾಸ್ಟ್ರಿ ಕೋರ್ಸಲ್ಲಿ ದೇ ವಿಲ್ ಸ್ಪೀಕ್ ಬಿಯಾಂಡ್ ದಿಸ್ ಲೆವೆಲ್. That's it. We need to, don't explain the course. Conduct 1 hour. If you are able to speak 1 hour, done with. And you need to speak that powerful language. You know, the depth of self-mastery, you need to explain the way you are experienced. Mantra Barika. ಭಯಂಕರ ಹಿಂಗೆ ಮೈಂಡ್ ಇತ್ತು ನಮ್ದೆಲ್ಲಾರ್ದು, ಫುಲ್ ಒಂಥರ ಏನು ಫೋಟೋ ಮೆಮೊರಿ ಗ್ರಾಫಿ ಥರ ಎಲ್ಲ ಪೇಜ್ಗಳು ಹಂಗೆ ಟಕಡ ಕಡ 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 ಮೈಂಡಲ್ಲಿ ಬಂದ್ಬಿಡ್ತ ಅಲ್ವಾ. ಆ್ಯಂಡ್ ಎಕ್ಸಾಮ್ ಹಿಂದಿನ ದಿನ ಒಂದು ವಾರ ಪೂರ್ತಿ ಏನು ಭಯಾನಕ ಭಯ ಭಕ್ತಿ ದೇವರು. ಓಕೆ, ನೋ ಟಿವಿ, ನೋ ಮೊಬೈಲ್, ಒಂದು ವಾರ ಫುಲ್ ಸ್ಟ್ರಿಕ್ಟ್. ಓಕೆ, ಹರಕೆಗಳ ಮೇಲೆ ಲೆಕ್ಕನೇ ಇಲ್ಲ. ಗಣೇಶ ಇಸ್ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ಮಂತ್ ಆಫ್ ನಾಟ್ ಆಗಸ್ಟ್ ಆರ್ ಜುಲೈ. ಮಾರ್ಚ್ ಅಂಡ್ ದ ಹೋಲ್ ಮಂತ್ ಅಂಡ್ ಹಾಲ್ ಟಿಕೆಟ್ ಅನೌನ್ಸ್ ಆಗಿ ದಿನದಿಂದ ಹಿಡಿದು ಹೀ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಆನ್ ದ ಅರ್ತ್ ವೇರ್ ಎವರ್ ಇನ್ ದ ವರ್ಲ್ಡ್. ಓಕೆ, ಆ ಲೆವೆಲ್ ಹ್ಯಾಪಿ ಆಗ್ತಾರೆ ಬಿಕಾಸ್ ಪೀಪಲ್ ಆಲ್ ಸ್ಟೂಡೆಂಟ್ ವರ್ಗ ಹೋಗಿ ಎಲ್ಲರೂ ಅವ್ರನ್ನ ನಮಸ್ಕಾರ ಮಾಡಿ, ಇನ್ಕ್ಲೂಡ್ ನಾವು ಮಾಡಿದ್ದೆ ಹೇಳ್ತಾ ಇರೋದು. ಎಕ್ಸಾಮ್ ಮುಗಿದ್ಮೇಲೆ ಏನಾಗುತ್ತೆ? They'll forget everything. But I'll tell you something. What I've learned from my fitness coaching learning is moor thinglinda navu decide agirutte. We are going to run for this 10 km or half marathon or full marathon. Andre 12 weeks ide andre they start the body training from 12th week alli first week alli they start with 5 km then go on increasing mileage week by week and they come to a 10th week bandaga ಆ 11th 9th ವೀಕ್ ಬುದ್ಕಾಲ್ ಬಂದಾಗ 21 ಕಿಲೋಮೀಟರ್ನಿಂದ 26 ಕಿಲೋಮೀಟರ್ ಓಡಿಸಿರ್ತಾರೆ. ಆ್ಯಂಡ್ ದೆನ್ ಸ್ಲೋಲಿ ಏನಾಗುತ್ತೆ, ಇನ್ನು 3 ವಾರ ಇದೆ ಅನ್ಬೇಕಾದ್ರೆ ದ ಟೇಪರಿಂಗ್ ಡೌನ್ ಅಂತ ಕರೀತಾರೆ. ದ ಜಸ್ಟ್ ರೆಡ್ಯೂಸ್ ದ ರನ್ನಿಂಗ್ ಡಿಸ್ಟೆನ್ಸ್, ದ ರೆಡ್ಯೂಸ್ ಅಂಡ್ ದೇ ಕೀಪ್ ಇಟ್ ಟು 18-16 ಮಾತ್ರ ಇಟ್ಟಿರ್ತಾರೆ. ಲಾಸ್ಟ್ ಇನ್ ವಾರ ಓಡಬೇಕು ಅನ್ನೋ ಟೈಮಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎ ಜಸ್ಟ್ ರೆಸ್ಟ್. ಬಟ್ ಆ್ಯಕ್ಚುಲಿ ನಮ್ಮ ಉಲ್ಟಾ, ನಮ್ಮಲ್ಲಿ ಎಕ್ಸಾಮಲ್ಲೆಲ್ಲ ಹೆಂಗೆ ಓದ್ತೀವಿ ನಾವು? June 1st ಸ್ಕೂಲ್ಗೆ ಸೇರ್ಕೊಳ್ತೀವಿ, ಲಾಸ್ಟ್ 15 ದಿನ ನಾವು ಹೆಂಗೆ ಓದಿರ್ತೀವಿ? ಹೆವಿಯಾಗಿ ಓದಿರ್ತೀವಿ. ಆ ಲಾಸ್ಟ್ 15 ದಿನದಲ್ಲಿ ಏನಾಗಿರುತ್ತೆ ನಮ್ಗೆಲ್ಲರಿಗೂ ಜೀವನದಲ್ಲಿ ಅಂದರೆ, ಅಪ್ಪ ಅಮ್ಮನಿಗೂ ಎಕ್ಸಾಮು, ಪಕ್ಕದ ಮನೆಯವ್ರಿಗೂ ಎಕ್ಸಾಮು, ಎಲ್ಲರಿಗೂ ಎಕ್ಸಾಮ್, ಪ್ರತಿಯೊಬ್ಬರಿಗೂ ಎಕ್ಸಾಮ್. ಸೊ ವಾಟ್ ವಿ ಲರ್ನ್ ಇನ್ ಸೆಲ್ಫ್ ಮಾಸ್ಟ್ರಿ ಈಸ್ time for everything in that time. From the June month, every day 1 hour. 365 dina illa ankolana, ondu 270-275 dina ide. Prati dina 1 hour studies ge ant itkondu andre preparation, learning madidu, revise madadu, bariyadu, handwriting 20 nimsha speed, oba huduga maadkon barak shuru aadre exam dina heng bartare. Nammalella hege andre running fitness avarge ellarguno ರನ್ನಿಂಗ್ ಹಿಂದಿನ ದಿನ ಆ ವಾರ ಪೂರ್ತಿ ಒಂಥರ ಬಿಂದಾಸ್ ಆರಾಮ್, ನೋ ಜಿಮ್, ನಥಿಂಗ್, ಬಾಡಿ ಈಸ್ ಮೆಮೊರಿ ಇಸ್ ದೇರ್. ಸೊ ಇಟ್ ಜಸ್ಟ್ ಓನ್ಲಿ ಒನ್ ರನ್, ದಟ್ಸ್ ಇಟ್, ಒನ್ ಮೋರ್ ಪ್ರಾಕ್ಟೀಸ್ ರನ್, ದಟ್ಸ್ ಇಟ್, ನಥಿಂಗ್ ಎಲ್ಸ್. ದೇ ಇಸ್ ನೋ ಪ್ರೆಷರ್ ಆಫ್ ಪರ್ಫಾರ್ಮೆನ್ಸ್. ವೈ? ಆ 3 ತಿಂಗಳು ಟ್ರೈನಿಂಗ್ ಇಸ್ ಒನ್ ಮೋರ್ ಜಸ್ಟ್ ರೀಟೇಕ್. ಎಕ್ಸಾಮು ಅಷ್ಟೇ. ದಟ್ ಈಸ್ ವಾಟ್ ವಿಲ್ ಹ್ಯಾಪನ್ ಇಫ್ ಸಂಬಡಿ ಹಸ್ ಡನ್ ಎ ಸೆಲ್ಫ್ ಮಾಸ್ಟ್ರಿ. The life, every day they give time to every role of life. There is no shocks in life.
ಇದು ಸರ್ಪ್ರೈಸಸ್ ಇನ್ ಲೈಫ್. ತುಂಬ ಜನರು ಯಾಕೆ ಸರ್ಪ್ರೈಸು ಶಾಕ್ಗಳು ಸಿಗೋದು, ಬಿಕಾಸ್ ದೇ ಡೋಂಟ್ ನೋ ಹೌ ಟು ಆರ್ಗನೈಸ್ ದ ಹೋಲ್ ಲೈಫ್, ಅನ್ಆರ್ಗನೈಸ್ಡ್ ಲೈಫ್. ಸೊ ಎಮೋಷನಲ್ ಮಾಸ್ಟ್ರಿ, ಹೌ ಮೆನಿ ಆಫ್ ಯು ರಿಮೆಂಬರ್ ತ್ರೀ ಬೇಸಿಕ್ ಸ್ಟೆಪ್ಸ್ ಫಾರ್ ಎಮೋಷನಲ್ ಮಾಸ್ಟ್ರಿ? Can you repeat? Okay. I'm happy that you at least opened your mouth. Okay. ಬೇರೆಯವ್ರಿಗೆಲ್ಲ ಎನ್ರೋಲ್ ಮಾಡ್ಕೊಳ್ಳಮ್ಮ ಇನ್ನೊಂದ್ಸತಿ ಸೆಲ್ಫ್ ಮಾಸ್ಟ್ರಿಗೆ. ಎನ್ರೋಲ್ ದಿಸ್ ಪೀಪಲ್ ಫಾರ್ ಸೆಲ್ಫ್ ಮಾಸ್ಟ್ರಿ ಅಗೇನ್ ಕಂಪಲ್ಸರಿ, ರೈಟ್? ದ ಫಸ್ಟ್ ಥಿಂಗ್, ಡೋಂಟ್ ಟೇಕ್ ಆಕ್ಷನ್ ಅಂಡ್ ಡಿಸಿಷನ್ ವೆನ್ ಯು ಆರ್ ಎಮೋಷ್ನಲಿ ಹೈ. ಫಸ್ಟೇ ನಿಮ್ಗೆ ಗೊತ್ತು ನಾನು ತುಂಬ ಖುಷಿಯಾಗಿದ್ದೀನಿ, ಏನು ಡಿಸಿಷನ್ ತೊಗೊಂಬೇಡಿ, ಏನು ಆ್ಯಕ್ಷನ್ ತೊಗೊಂಬೇಡಿ. ತುಂಬ ಭಯಂಕರ ಕೋಪ ಬಂದಿದೆ, ಅಳು ಬಂದಿದೆ, ಕೋಪ ಬಂದಿದೆ. ಡೋಂಟ್ ಟೇಕ್ ಆ್ಯಕ್ಷನ್, ಡೋಂಟ್ ಟೇಕ್ ಡಿಸಿಷನ್, ಫಸ್ಟ್ ಸ್ಟೆಪ್. ವಾಟ್ ಇಸ್ ಸೆಕೆಂಡ್ ಸ್ಟೆಪ್? ಅಕ್ಸೆಪ್ಟ್. ಅಕ್ಸೆಪ್ಟ್, ಎಸ್ ಐ ಆಮ್ ಎಮೋಷ್ನಲ್, ಐ ಆಮ್ ಹೈ, ಅಕ್ಸೆಪ್ಟ್. ಸೆಕೆಂಡ್, ಥರ್ಡ್, ಚೇಂಜ್ ವಾಟ್ ಯು ಕ್ಯಾನ್ ಚೇಂಜ್ ಆಫ್ಟರ್ವರ್ಡ್ಸ್. ಎಮೋಷನ್ ಚೇಂಜ್ ಲೇಟರ್, ಬದಲಾವಣೆ ಮಾಡ್ಬೋದು. ಆಗಿಲ್ಲ, ಚೇಂಜ್ ಯುವರ್ ಸೆಲ್ಫ್, ದಟ್ಸ್ ಇಟ್. ಆರ್ ರಿಮೂವ್ ಫ್ರಮ್ ದಟ್, ಯು ಚೇಂಜ್, ಚೇಂಜ್. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಇಫ್ ಯು ಆರ್ ನಾಟ್ ಡಿಸ್ಕಸ್, ಇಫ್ ಯು ಡೋಂಟ್ ನೋ, ಲೆಟ್ ಅಸ್ ಡೂ ದ ಸೆಲ್ಫ್ ಮಾಸ್ಟ್ರಿ ಕೋರ್ಸ್, ಯು ಆ್ಯಂಡ್ ಮೀ ಟುಗೆದರ್ ಒನ್ಸ್ ಅಗೇನ್ 86 ಮ್ಯಾಚ್. ಓಕೆ, ಲೆಟ್ಸ್ ಗೋ ಡೀಪರ್ ಇಂಟು ಎಮೋಷನಲ್ ಮಾಸ್ಟ್ರಿ. ಐ ವಾಸ್ ಟೆಲಿಂಗ್, if you can able to tell three qualities of each personality, at least you are practicing self mastery, then you can tell self mastery to others. Bere avaru enroll aagtaro illo gotilla, join aagtaro illo self mastery gotilla, but you start explaining 10 good qualities what you have picked up from self mastery and living a self mastery life, that conscious of self mastery will increase the positivity in your life, shrinks the negativity or the negative areas of life. Good? It happens like this. ನಾನು ಯಾವತ್ತು ಕಡಿಮೆ ಮಾತಾಡಬೇಕು ಅನ್ಕೊಂಡು ನಿಮ್ಮ ಕೈಯಲ್ಲಿ ಮಾತಾಡಿಸ್ಬೇಕು ಅನ್ಕೊಂಡಿರ್ತೀನಿ, ನಾನು ತುಂಬ ಮಾತಾಡ್ಬಿಡ್ತೀನಿ. ಡೋಂಟ್ ಗಿವ್ ಮಿ ಮೈಕ್ ನೌ ಅನ್ವರ್ಡ್ಸ್. I have to tell my office team, no, like control me and say, today I had something different agenda. Enado mane office idu foundation meeting allu helide na, this week we will be only listening to everybody about their glare zone assignments and implementations anbitu. Okay, so 15 minutes is there, so let me listen one by one. Last week glare zone session aidre, okay, ಒಂದು ಬೈ ಒಂದು ಓಡ್ ಬರಬೇಕು. 30 ಸೆಕೆಂಡ್ ಟೈಮ್ ಅಷ್ಟೇ. ಲಾಸ್ಟ್ ವೀಕ್ ಕೀ ಲರ್ನಿಂಗ್ ಏನು, ಸೆನ್ಸೇಷನಲ್ ಏನೇನು ಮಾಡಿದ್ರಿ, ಯಾರಿಗೆ ಹೇಳ್ಕೊಟ್ರಿ, ಓಡ್ ಬನ್ನಿ ಬೇಗ 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 ಬೇಗ. ಒನ್ ಬೈ ಒನ್. ಗೌರಿಶಂಕರ್, ಹೋದ ವಾರದಲ್ಲಿ ಕಲ್ತಿದ್ದು ಸೆನ್ಸೇಷನ್. ಅಂದರೆ ಸೆನ್ಸೇಷನ್ ಅಂದರೆ ಮಕ್ಕಳಿಂದ ನೋಡಿ ಕಲಿಯೋದು ತುಂಬ ಇರುತ್ತೆ ಅಂತ ಡಿಸ್ಕಸ್ ಮಾಡಿದ್ರು ಸತ್ಯ ಸರು. ಅದುವರೆಗೂ ನಾನು ಅಷ್ಟು ಕ್ಲೋಸಾಗಿ ನನ್ನ ಮಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇರಲಿಲ್ಲ. ಆವತ್ತಿಂದ ಎಂಟೈರ್ ವೀಕ್ ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ಸಿಚುಯೇಷನಲ್ಲಿ ಎಷ್ಟು ಚೆನ್ನಾಗಿ ಅವರು ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊತಾರೆ ಅಂದರೆ, ಅವರ ತಮ್ಮನ ಜೊತೆ ಕಾಂಚನ ಮಗನ ಜೊತೆ ಸ್ಕಂಜೆ ಜೊತೆ ಆಟಾಡ್ತಿದ್ಲು, ಯಾವುದೋ ಬೇರೆ ಪ್ಲಾನೆಟಿಂದ ಬಂದಂಗೆ ಫ್ಯಾನ್ಗೆಲ್ಲ ದಾರ ಕಟ್ಬಿಟ್ಟು ಅವ್ರಿಗೆ ದಾರ ಕಟ್ಟಿ ಏನೇನೋ ಆಟ. ಅಂದರೆ ಸಣ್ಣ ಸಣ್ಣದ್ರಲ್ಲಿ ಕೂಡ ಸೆನ್ಸೇಷನ್ ದೇ ವಿಲ್ ಡೂ ಇಟ್. ಆಮೇಲೆ ಮೊನ್ನೆ ಗ್ರಹಣದ ದಿವಸ ನಾನು ನನ್ನ ಗೋಲ್ಸ್ ಎಲ್ಲ ರಿವ್ಯೂ ಮಾಡ್ತಾ ಇದ್ದೆ. ಶೀ ಡಿಡ್ ಮೆಡಿಟೇಷನ್ ಆ್ಯಂಡ್ ಶಿ ಹ್ಯಾಸ್ ರಿಟರ್ನ್ ದ ಗೋಲ್ಸ್. ಹೋಗ್ಬಿಟ್ಟು ಗ್ರಹಣನ ಅಬ್ಸರ್ವ್ ಮಾಡಿ ಆ್ಯಂಡ್ ಶಿ ವಾಸ್ ವೇರಿಂಗ್ ಸ್ಪೆಕ್ಟೆಕಲ್ಸ್, ಅಂದರೆ ಕಣ್ಣೇನಾರು ಆಗುತ್ತೇನೋ ಅಂತ ಅವರು ಟೀಚರ್ ಹೇಳಿದ್ರಂತೆ. ಸೊ ಎಷ್ಟು ಸೆನ್ಸೇಷನಲ್ ಆಗಿರ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಈವನ್ ಫಾರ್ ಮೈಸೆಲ್ಫ್ ಆಲ್ಸೋ ಎಂಟೈರ್ ವೀಕು ನಾನು ಪ್ರತಿಯೊಂದೂ ಏನೇ ಮಾಡಿದ್ರೂ ಸೆನ್ಸೇಷನ್ ಹೆಂಗೆ ಆ್ಯಡ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಟೀಮ್ನ ರಾಜಧಾನಿ ಅಂದ್ಬಿಟ್ಟು ಒಂದು ಮಂತ್ರಿ ಸ್ಕ್ವೇರಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಆಗಲಿ ಫುಡ್ ಆಗಲಿ.
ಸೊ ಸುಮಾರು ಆಲ್ಮೋಸ್ಟ್ 7-8 months ಇಂದ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರ್ಲಿಲ್ಲ. ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋದೆ. ಇಟ್ ಕ್ರಿಯೇಟೆಡ್ ಸೆನ್ಸೇಷನ್, ಇಟ್ ಮೇಡ್ ದೆಮ್ ಟು ಓಪನ್ ಅಪ್. ಅಂಡ್ ಮುಂದೆ ಇವಾಗ ನಮಗೆ ಪೀಕ್ ಸೀಸನ್ ನಡೀತಿದೆ, ಅನ್ ಸೀಸನ್ ಅಲ್ಲಿ ಐ ವಿಲ್ ಕ್ರಿಯೇಟ್ ರಿಯಲ್ ಸೆನ್ಸೇಷನ್ ಫಾರ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ಮೈ ನೇಮ್ ಇಸ್ ಎಕ್ಸಲೆಂಟ್ ಈವ್ನಿಂಗ್, ಮೈ ನೇಮ್ ಇಸ್ ರಮಣ, ಸಾಯನಾ ಜುವೆಲ್ರಿ ವರ್ಕ್ಸ್. ಇನ್ಫಾರ್ಮೇಷನ್ ಎಲ್ಲಾದ್ರು ಸಿಗುತ್ತೆ, ಬಟ್ ಟ್ರಾನ್ಸ್ಫಾರ್ಮೇಷನ್ ಆಗಿರೋರೇ ಮುಂದೆ ಹೋಗ್ತಾರಂತ ಸಾರ್ ಹೇಳಿದರು. ಬಟ್ ಆ ಟ್ರಾನ್ಸ್ಫಾರ್ಮೇಷನ್ ಹೇಗಾಗೋದು ಅಂತ ಗೊತ್ತಿಲ್ಲ ನಮಗೆ. ಹೇಗಾಗುತ್ತೆ ಇದೇ ಹುಡುಕ್ತಾ ಇದ್ದೀವಿ. ಮೊನ್ನೆ ಸಾರ್ ಈಗ ಹೇಳಿದಲ್ಲ ಒಂದು ಹೆಜ್ಜೆ ಆಗಬೇಕಂತ, ಆ ಥರ ಮೊನ್ನೆ PMKVY ಅಂತ ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನಾ, ಅದಕ್ಕೆ ನಾವು ಹೋಗಿದ್ವಿ ಮೀಟಿಂಗ್ ಅಂತ. 640 ಜನ ಅವರೆಲ್ಲರಿಗೂ ಎಲ್ಲ ನೋಡ್ಕೊಳ್ಳೋಕ್ಕೆ ನಾವು 5 ಜನ ಸೇರಿದ್ವಿ. 5 ಜನನ ಮಾಡಿ ಎಲ್ಲ ಮಾಡಿ ಇಂಡಿಯಾದಲ್ಲಿ ನಂಬರ್ 1 ಅಂದರೆ ಫಸ್ಟ್ ಟೈಮು ಅಷ್ಟು ಜನಕ್ಕೆ ಒಂದೇ ಸಲ ಸರ್ಟಿಫಿಕೇಟ್ ಕೊಡ್ಸೋಕ್ಕೆ ಎಕ್ಸಾಮ್ಸ್ ಬರೆಸಿದ್ದೀವಿ. ಅದು ನಾನು ಸೆನ್ಸೇಷನ್ ಸೃಷ್ಟಿಸ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಅವಾಗ ಗೊತ್ತಾಯಿತು ಟ್ರಾನ್ಸ್ಫರೇಂಟ್ ಆಗೋ, ನಾವು ಇಂಪ್ಲಿಮೆಂಟ್ ಮಾಡಿದ್ರೇ ನಾವು ಟ್ರಾನ್ಸ್ಫರೇಂಟ್ ಆಗ್ತೀವಿ ಅಂತ ನನಗೆ ಅವಾಗ ಗೊತ್ತಾಯಿತು. ಅದಕ್ಕೆ ನಾವು ಪ್ರತಿದು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಇದು ಮಾಡ್ತಾ ಇದ್ವಿ. 100% ಕೈಯಲ್ಲಿ ಏನಾಗುತ್ತೋ ಅಷ್ಟು ತನಕ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ರೆಡಿ ಆಗಿದ್ವಿ, ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್, ಐ ಆಮ್ ಲೋಕನಾಥ್ ಫ್ರಮ್ ಜುಪಿಟರ್ ಡಿಜಿಟಲ್ ಟೆಕ್ನಾಲಜೀಸ್. ನಮ್ಮ ಪ್ರೋಸೆಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ದಿ ವರ್ಕ್ ಇಸ್ ಫ್ರಮ್ ನವಂಬರ್ ಇಟ್ ಸ್ಟಾರ್ಟ್ಸ್, ಬಿಕಾಸ್ ಏಪ್ರಿಲಿಂದ ನಮ್ಗೆ R&D ಇರುತ್ತೆ. ಸೊ ಪ್ರೊಡಕ್ಷನ್ಸ್ ದ ಮೋಸ್ಟ್ ಆಫ್ ದಿ ಸೈಂಟಿಸ್ಟ್ ಅದ ಗಿವ್ ಎ ಲೋಡ್ ಡ್ಯೂರಿಂಗ್ ದಿ ನವಂಬರ್ ಟಿಲ್ ಮಾರ್ಚ್. ಸೊ ಅವಾಗ ಡಿಸೈನ್ ಲೆವೆಲಲ್ಲಿ ನಮ್ಮದು ಪ್ರೊಡಕ್ಷನ್ಸ್ ಅಲ್ಲಿ ಕಂಪ್ಲೀಷನ್ ಆಫ್ R&Dನೂ ಇರಲಿ. ಸೊ ನವಂಬರ್ ಇಟ್ ಸ್ಟಾರ್ಟ್ಸ್. ಸೊ ಐ ಲರ್ನ್ ಟು ಒನ್ ಥಿಂಗ್ಸ್ ಇನ್ ದಿ ಗ್ರೇ ಝೋನ್ ಇನ್ ಪಾಸ್ಟ್ 5 ಇಯರ್ಸ್. ಅಶ್ವಥ್ ನಾರಾಯಣ್ ಅವರು ಗ್ರೇ ಝೋನ್ ಆದ ತಕ್ಷಣ ಓಡಿ ಹೋಗಿ ಅವರು ಆಫೀಸಲ್ಲಿ ಗ್ರೇ ಝೋನ್ ನಡೆಸೋರಂತೆ. ಸೊ ದಟ್ ಐ ಹ್ಯಾವ್ ಟೇಕನ್ ಮೈಸೆಲ್ಫ್. ದೆನ್ ಐ ಯೂಸ್ ಟು ಗಿವ್ ದಿ ಟಿಪ್ಸ್ ಓನ್ಲಿ, ನಾಟ್ ಎ ಗ್ಲೇ ಝೋನ್. ಐ ವಿಲ್ ಗಿವ್ ಎ ಟಿಪ್ಸ್ ವಾಟ್ ಯು ಐ ಲರ್ನ್ ಇನ್ ದಿ ಗ್ಲೇ ಝೋನ್ಸ್ ಅಂತ ಒಂದು 5-6 ಲರ್ನಿಂಗ್ಸ್ ಐ ಯೂಸ್ ಟು ಟೆಲ್ ಅಬೌಟ್ ಟು ಮೈ ಸ್ಟಾಫ್ಸ್. ಸೊ ಇವಾಗ ನಾನು ಲಾಸ್ಟ್ ಟೈಮ್ ಮಾಡಿಲ್ಲ ನಾನು, ಬಿಕಾಸ್ ಐ ಹ್ಯಾಡ್ ಬಿನ್ ಟು ಸಮ್ ಬ್ಯಾಂಕ್ ವರ್ಕ್. ಐ ಡಿಂಟ್ ಕಾಣ್ತೆ. ಆಲ್ ಆಫ್ ಸಡನ್ ಡೇ ಫಾರ್ ಸ್ಟಡ್ ಐ ಕಾಲ್ ದಮ್ ಇನ್ ದಿ ಗ್ರಹಣ ಟೈಮ್ ಬೈ ಕಾಫಿ ಟೈಮ್ ಬನ್ನಿ ಮಾತಾಡೋಣ ಅಂತ. ಎಲ್ಲರೂ ಆಶ್ಚರ್ಯ ಆಯ್ತು ಏನಂತ. ಸೊ ಐ ಟೂಕ್ ಎ ಸೆನ್ಸೇಷನಲ್ ಟಾಪಿಕ್. ಸೊ ದ ಟೆನ್ಷನ್ ಟಾಪಿಕ್ ಇಸ್ ಅಬೌಟ್ ದಿ R&D ಡಿಸೈನ್ ಆ್ಯಂಡ್ ದಿ ಪ್ರೊಡಕ್ಷನ್. ಹೌ ಯು ಆರ್ ಟು ಇಂಪ್ಲಿಮೆಂಟ್ ಇಟ್, ಔಟ್ ಯು ಆರ್ ಟು ಗೋ ಕಾಂಟೆಂಪ್ಲೇಟ್ ಆ್ಯಂಡ್ ವರ್ಕ್ ಇಟ್ ಅಟ್ ಆ್ಯಂಡ್ ಇಟ್ ಶುಡ್ ಗೋ ಕಂಪ್ಲೀಟ್ ದಿ ವರ್ಕ್ ಇನ್ ಆನ್ ಟೈಮ್. ದ ಪೀಪಲ್ ಆರ್ ರಿಯಲಿ ದ ಟಾಪಿಕ್ ಇಸ್ ವೆರಿ ಗುಡ್ ದ ಫೆಲ್ಟ್ ಆ್ಯಂಡ್ ಫೈನಲಿ ವಾಟ್ ದೇ ಡಿಸೈಡೆಡ್ ಇಸ್ ದ ವೇ ವಿಚ್ ಐ ಟೇಕನ್ ದಿ ಸೆನ್ಸೇಷನ್ ಇಸ್ ಆಸ್ ಗುಡ್ ಆಸ್ ವಂಡರ್ಫುಲ್ ಗ್ರೇಟ್ಫುಲ್ ಥರ ಇರುತ್ತೆ ಸೆನ್ಸೇಷನಲ್. ಸೊ ದೇ ಡಿಸೈಡೆಡ್ ಐ ಟುಕ್ ದಿ ಫೀಡ್ಬ್ಯಾಕ್ಸ್ ಆನ್ ದೆಮ್. ಸೊ ಅನದರ್ 2 ಇಯರ್ಸ್ ಪೀಪಲ್ ವಿಲ್ ನಾಟ್ ರಿಸೈನ್ ಫ್ರಮ್ ಮೈ ಆರ್ಗನೈಸೇಷನ್ಸ್. ಸೊ ದಟ್ ವಾಸ್ ದಿ ಫೀಡ್ಬ್ಯಾಕ್ ಐ ಗಾಟ್ ಇಟ್. ಸೊ ನಾನು ನಮ್ಮ ಇದರಲ್ಲಿ ಏನಾಯಿತು, 3 ಇಯರ್ಸ್ ಕಾಂಟ್ರಾಕ್ಟ್ ಪೀರಿಯಡ್ ಮೀನ್ಸ್ ವಿಲ್ ಕೀಪ್ ದಿ ಸೆಕ್ಯೂರಿಟೀಸ್ ಆಫ್ ದಿ ಸರ್ಟಿಫಿಕೇಟ್ಸ್ ಆ್ಯಂಡ್ ವಿಲ್ ಗಿವ್ ಎ ಟ್ರೈನಿಂಗ್ ಫಾರ್ 6 months. 2.5 ಇಯರ್ಸ್ ವಿಲ್ ಗಿವ್ ಎ ನಾರ್ಮಲ್ ಎಂಪ್ಲಾಯ್ಮೆಂಟ್. ಬಟ್ ಇವಾಗ 3 ಇಯರ್ಸ್ ಆದಮೇಲೆ ತುಂಬ ಜನ ಇದ್ದಾರೆ, ಮೋರ್ ದನ್ 10 ಇಯರ್ಸ್ ಅನ್ನ ಪೀಪಲ್ ಆರ್ ವರ್ಕಿಂಗ್. ಬಟ್ ರೀಸೆಂಟ್ ಏನಾಯಿತು, ಪೀಪಲ್ ಆರ್ ಬಿಂಗ್ ಕಮಿಂಗ್ ಆ್ಯಂಡ್ ಟೇಕಿಂಗ್ ದಿ ಇನ್ಪುಟ್ಸ್ ದೆ ಲಿವ್ ಬೈ 3 ಇಯರ್ಸ್, ಯಾವಾಗ 3 ಇಯರ್ಸ್ ಕಾಯ್ತಾ ಇದ್ದೇವೆ ಅಂತ. ಸೊ ಪೀಪಲ್ ಆರ್ ಗೋಯಿಂಗ್ ಟು ಕಂಪ್ಲೀಟ್ ಬೈ 3 ಇಯರ್ಸ್ ಬೈ ಅನದರ್ ಮಾರ್ಚ್ ದೇ ಸೆಟ್ ಬೈ ಅನದರ್ 2020 ದೆ ಟಿಲ್ ದಟ್ ವಿಲ್ ನಾಟ್ ರಿಸೈನ್ ದಿ ಜಾಬ್, ವಿಲ್ ಕಂಟಿನ್ಯೂ ವಿತ್ ದಿ ಜಾಬ್. ದಟ್ ವಾಸ್ ದಿ ಥಿಂಗ್. ಥ್ಯಾಂಕ್ ಯು ಸರ್. ವೆರಿ ಗುಡ್. ಎಕ್ಸಲೆಂಟ್ ಈವ್ನಿಂಗ್. ನನ್ನ ಹೆಸರು ಕವಿತಾ ಅಂದ್ಬಿಟ್ಟು. ಸೆನ್ಸೇಷನಲ್ ವೀಕ್ ಅಂದ್ಬಿಟ್ಟು ಸರ್ ಹೇಳಿದ್ರು. ಸೊ ನಮ್ಮ ಯೂಟ್ಯೂಬಲ್ಲಿ ಹೊಸ ಚಾನೆಲ್ ಶುರು ಮಾಡಿದ್ದೀವಿ. ಸೊ ಅವರು ಈಗ ಅವರು ಸೆನ್ಸೇಷನ್ ಕ್ರಿಯೇಟ್ ಮಾಡೋದಕ್ಕೆ ದೇ ಹ್ಯಾವ್ ಗಿವನ್ ಎ ಟಾರ್ಗೆಟ್, 4,000 minutes ವಾಚ್ ಟೈಮು ಮತ್ತು 1,000 subscribers ಅಂದ್ಬಿಟ್ಟು. ಸೊ ವಿ ಹ್ಯಾವ್ ರೀಚ್ಡ್ ದಿಸ್ 4,000 minutes ಬಟ್ ನಾಟ್ ದ ಸಬ್ಸ್ಕ್ರೈಬರ್ಸ್. ಸೊ ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದಕ್ಕೆ ಯಾವ ಥರ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ, ಸೊ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಒಂದು ಸೈಕಲ್ ಶಾಪಿಗೆ ಹೋದರೆ ಹೇಗೆ ಅವರು ಆ ಪಾರ್ಟ್ಸ್ನ ಹೇಗೆ ಜಾಯಿನ್ ಮಾಡೋದನ್ನು ಹೇಳ್ಕೊಡ್ತಾರೋ ಅದೇ ಥರ ನಾನು ಜ್ಯುವೆಲ್ರಿದನ್ನು ಕ್ರಿಯೇಟ್ ಮಾಡಿದ್ದೀನಿ, ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ. ಆಲ್ಮೋಸ್ಟ್ ಸುಮಾರು ಜನ ಹೇಳಿದ್ರು ಎಸ್ ರಿಯಲಿ ಅವ್ ಡನ್ ಅಂದರೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಐ ಕ್ರಿಯೇಟೆಡ್ ಸೆನ್ಸೇಷನ್ ಆ್ಯಂಡ್ ಮೇಡ್ ದ ಪೀಪಲ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್. Good.
ಎಕ್ಸಲೆಂಟ್ ಈವ್ನಿಂಗ್. ನನ್ನ ಹೆಸರು ರಂಗನಾಥ್ ಅಂತ. ಸೊ ದೇರ್ ಆರ್ ತ್ರೀ ಥಿಂಗ್ಸ್ ದಟ್ ಐ ಹವ್ ಡನ್ ದಿಸ್ ವೀಕ್. ಒಂದು, ಸುಮಾರು ದಿನ ಮುಂಚೆ ರನ್ನಿಂಗ್ ಮಾಡ್ತಾ ಇದ್ದೆ. ಆ್ಯಂಡ್ ಐ ಯೂಸ್ ಟು ಆಲ್ವೇಸ್ ಕ್ರಾಸ್ ಎಟ್ ಅರೌಂಡ್ ಸಿಕ್ಸ್ ಮಿನಿಟ್ಸ್ 30-35 seconds ಪರ್ ಆವ್ರೇಜ್ ಕಿಲೋಮೀಟರ್ ನಡೀತಾ ಇತ್ತು. ಸೊ ಆಫ್ಟರ್ ದಿಸ್ ಕ್ಲಿಯರ್ ದನ್ ಸೆಷನ್, ಸೊ ಯಾಕೆ ವೈ ಡೂ ಐ ನಾಟ್ ಪುಷ್ ಮೋರ್ ಅಂಡ್ ದೆನ್ ವೈ ಡೂ ಐ ನಾಟ್ ಗಿವ್ ಮೈ ಬೆಸ್ಟ್ ಅಂತೇಳಿ. ಕಿತ್ತೂರು ಅಂತ ಒಂದು ಗ್ರೂಪ್ ಇದೆ ನಮ್ಮದ್ರಲ್ಲಿ, ಅಂಡ್ ದೇ ಸಪೋಸ್ ಟು ಬಿ ದಿ ಫಾಸ್ಟೆಸ್ಟ್ ರನ್ನಿಂಗ್ ಗ್ರೂಪ್ ಇನ್ ಅವರ್ ಕ್ಲಬ್ಬಲ್ಲಿ. ಸೊ ಲಾಸ್ಟ್ ಟ್ಯೂಸ್ಡೇ ಐ ರನ್ ವಿತ್ ದೆಮ್ ಅಂಡ್ ಸರ್ಪ್ರೈಸಿಂಗ್ಲಿ 6:30 ಐ ಕೇಮ್ ಡೌನ್ ಟು 5:26. ಸೊ 5 hours 26. ಸೊ ಇಫ್ ಯು ಆರ್ ವಿತ್ ದ ವಿನ್ನರ್ಸ್ ಯು ವಿಲ್ ಡೆಫಿನೆಟ್ಲಿ ಅಚೀವ್ ದಿ ಯುವರ್ ಡಿಸೈರ್ಡ್ ಗೋಲ್ಸ್ ಅಂತ. ದಟ್ಸ್ ಒನ್ ಥಿಂಗ್. ಸೊ ಮೊನ್ನೆ ಬುಧವಾರ ದಿನ ದ ಫುಲ್ ಮೂನ್ ಡೇ, ದಟ್ ವಾಸ್ ಅನದರ್ ಥಿಂಗ್. ಸೊ ಐ ಆಲ್ವೇಸ್ ಡೂ ಅ ಫುಲ್ ಮೆಡಿಟೇಷನ್ ಆನ್ ಮೈ ಟೆರೆಸ್ ಆನ್ ದಿ ಫುಲ್ ಮೂನ್ ಡೇ, ಆ್ಯಂಡ್ ಐ ಟೆನ್ ಟು ಸ್ಲೀಪ್ ದೇರ್ ಓನ್ಲಿ. ಆ್ಯಂಡ್ ಮೆಡಿಟೇಷನ್ ಗೋಸ್ ಆನ್ ಟಿಲ್ 2 or 3 o'clock, ಆ್ಯಂಡ್ ಇಟ್ಸ್ ದ ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಫ್ ಯು ನಾಟ್ ಬೀನ್ ಡೂಯಿಂಗ್ ಫುಲ್ ಮೂನ್ ಮೆಡಿಟೇಷನ್ಸ್, ಪ್ಲೀಸ್ ಡೂ ದಟ್. ಆ್ಯಂಡ್ ದಿ ಅಮೌಂಟ್ ಆಫ್ ಎನರ್ಜಿ ದಟ್ ಯು ಗೆಟ್ ಈಸ್ ಸೆನ್ಸೇಷನಲ್. ದಟ್ ಈಸ್ ಗೋನ್ ಟೇಕ್ ಯು ಥ್ರೂ ದ ಇಯರ್ ಅಂಡ್ ಇಯರ್ಸ್ ಟುಗೆದರ್. ಇನ್ನೊಂದು ಸೆನ್ಸೇಷನಲ್ ಆಗಿರೋದು, ನಾನು ಎಷ್ಟೋ ಸರ್ತಿ ನನ್ನ ರಿಯಲ್ ಎಸ್ಟೇಟ್ ಹೇಳ್ತಾ ಇರ್ತೀನಿ, ನಾನು ರಿಯಲ್ ಎಸ್ಟೇಟ್ ಮಾಡಿದೆ, ದಿಸ್ ಈಸ್ ಮೈ ನ್ಯೂ ಪ್ರಾಜೆಕ್ಟ್ ದಟ್ ಐ ಆಮ್ ಸ್ಟಾರ್ಟಿಂಗ್. ಸೊ ಫಸ್ಟ್ ಟೈಮ್ ಆಫ್ಟರ್ ದಿಸ್ ಸೆನ್ಸೇಷನಲ್ ಗ್ಲೇರ್ ಝೋನ್ ಐ ಗಾಟ್ ಮೈ 100,000 ₹1 lakh ಪ್ರಾಫಿಟ್, ನೆಟ್ ಪ್ರಾಫಿಟ್ ಇನ್ ದಿ ಫಸ್ಟ್ ರಿಯಲ್ ಎಸ್ಟೇಟ್ ಡೀಲ್ ದಟ್ ಐ ಹವ್ ಡನ್. ಸೊ ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್, ಲೆಟ್ ಮೆನಿ ಮೋರ್ ಜೀರೋ ಆಡ್ಸ್ ಟು ದಟ್. ನಿಮ್ಗೆ ಗೆಲ್ಬೇಕು ಅಲ್ಲಿ ನೀವು ಹಾಕೊಳ್ಳಿ, ಅವ್ರಿಗೆ ಗೆಲ್ಬೇಕು ಅವ್ರು ಹಾಕೊಡ್ತಾರೆ, ಅವ್ರಿಗೆ ಗೆಲ್ಬೇಕು ಅವ್ರು ಹಾಕೊಂಡು, ನಿಮ್ಗೆ ಗೆಲ್ಬೇಕು ನೀವು ಅಲ್ಲಿ ಹಾಕೊಡಿ. ಇಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್. ಇನ್ ದಿಸ್ ಪ್ಲೇಸ್ ಯು ವಿಲ್ ನಾಟ್ ಡೂ ಜೋಕ್ಸ್, ಇಟ್ಸ್ ನಾಟ್ ರೈಟ್. ಓಕೆ, ಐ ನೋ ವಾಟ್ ಮೀನ್ಸ್ ಟು ಹಿಮ್ ದಟ್ ಫಸ್ಟ್ ಪ್ರಾಫಿಟ್. ಓಕೆ, ಚಲೋ. ಲಾಸ್ಟ್ ವೀಕಲ್ಲಿ ಯಾರು ಬಂದಿದ್ರಿ ಗ್ಲೇರ್ ಝೋನ್ಗೆ? ಹೂ ಆರ್ ಪ್ರೆಸೆಂಟ್ ಇನ್ ದ ಗ್ಲೇರ್ ಝೋನ್? ಪ್ಲೀಸ್ ಕಮ್. ಈವ್ನಿಂಗ್. ಮಧುಚಂದ್ರ ಅಂತ, ಎಮ್ ವಿ ಇನ್ಸ್ಟ್ರೂಮೆಂಟ್ಸ್ ಅಂತ ಒಂದು ಎಲೆಕ್ಟ್ರಾನಿಕ್ ಆಟೋಮೇಷನ್ ಕಂಪ್ನಿ ಇದೆ. ಸೆನ್ಸೇಷನಲ್ ಬಿಹೇವಿಯರಲ್ಲಿ, ಯೂಶ್ವಲಿ ಅಟ್ ಹೋಮ್ ಐ ಆಮ್ ವೆರಿ ಸೆನ್ಸೇಷನಲ್ ವಿತ್ ಮೈ ಪೇರೆಂಟ್ಸ್, ವಿತ್ ಮೈ ಚಿಲ್ಡ್ರನ್, ವಿತ್ ಮೈ ವೈಫ್. ಐ ವಿಲ್ ಆಲ್ವೇಸ್ ಬಿ ಆ್ಯಕ್ಟಿವ್. ಬಟ್ ಆಫೀಸಲ್ಲಿ ನಾನು ಯೂಶ್ವಲಿ ಸ್ಟ್ರಿಕ್ಟ್ ಆಗಿರ್ತಾ ಇದ್ದೆ, ಅಷ್ಟು ಮಿಂಗಲ್ ಆಗ್ತಿರಲಿಲ್ಲ ನಮ್ಮ ಎಂಪ್ಲಾಯೀಸ್ ಹತ್ರ. ಲಾಸ್ಟ್ ವೀಕು ಐ ಸ್ಟಾರ್ಟೆಡ್ ಪರ್ಸ್ನಲಿ ಆಸ್ಕಿಂಗ್ ದೆಮ್ ಸಮ್ ಕ್ವೆಶನ್ಸ್. ಐ ಯೂಸ್ ಟು ವಿಶ್ ದೆಮ್, ಆ್ಯಂಡ್ ದೆನ್ ಒಬ್ಬೊಬ್ಬರನ್ನು ಕೇಳಿದೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಹೇಳಿ, ಅಷ್ಟು ಗೊತ್ತಿಲ್ವಲ್ಲ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಇದು ಅಂತೆಲ್ಲ ಕೇಳಿದೆ. ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು, ಯಾಕೆ ಕೇಳ್ತಾ ಇದ್ದಾರೆ ಅಂತ. ಬಟ್ ಐ ಸ್ಪೋಕ್ ಟು ದೆಮ್, ಐ ಬಿಕೇಮ್ ಲಿಟಲ್ ಕ್ಲೋಸ್ ಟು ದೆಮ್ ಸ್ಪೀಕಿಂಗ್ ಟು ಆಲ್ ಮೈ ಎಂಪ್ಲಾಯೀಸ್. ಆ್ಯಂಡ್ ದೆನ್ ಐ ಮೇಡ್ ಒನ್ ವಿಡಿಯೋ, ಐ ಪುಟ್ ಇಟ್ ಇನ್ ದ ವಾಟ್ಸಪ್ ಗ್ರೂಪ್. ಸೊ ದಟ್ ವಾಸ್ ಅ ಪ್ರಾಡಕ್ಟ್ ವಿಚ್ ಪೀಪಲ್ ವಾಂಟೆಡ್ ಟು ನೋ ಇನ್ ಡೀಟೇಲ್. ಸೊ ಅದ್ರದ್ದು ನಾನು ಇದುವರೆಗೂ ಯೂಟ್ಯೂಬ್ ವಿಡಿಯೋ ಅಂತ ಡೀಟೇಲ್ ಆಗಿ ಮಾಡಿರಲಿಲ್ಲ. ಐ ಒನ್ ಸ್ಟ್ರೆಚ್ 8 minutes ಐ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಟೆಕ್ನಿಕಲಿ ಅಬೌಟ್ ದ ಪ್ರಾಡಕ್ಟ್ ವಿತ್ ಆಲ್ ಅವರ್ ಎಂಪ್ಲಾಯೀಸ್ ಹೆಲ್ಪಿಂಗ್ ಮೀ. ಸೊ ದಟ್ ಬಿಕೇಮ್ ಲೈಕ್ ಎ ಪ್ರಾಜೆಕ್ಟ್. ಸೊ ಎವ್ರಿಬಡಿ ವರ್ ವೆರಿ ಹ್ಯಾಪಿ. ಸೊ ಇನ್ ಐ ಆಫೀಸ್ ಐ ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ಎಕ್ಸ್ಪ್ರೆಸಿವ್ ದೆನ್ ಬಿಕಮಿಂಗ್ ಬೀಯಿಂಗ್ ಸ್ಟ್ರಿಕ್ಟ್ ಆರ್ ಬೀಯಿಂಗ್ ಟು ದ ಪಾಯಿಂಟ್. ಸೊ ದಟ್ಸ್ ಮೈ ಎಕ್ಸ್ಪೀರಿಯನ್ಸ್. ವೆರಿ ಗುಡ್, thank you. And we had a very sensational foundation leaders meeting. So leaders meeting, we had a lot of brainstorming about Consumax, Consumite's code of conduct. Consumax hegittu madlu enagide next enagbeku ivaga antha bitu. So we are going to write down, we had the Consumite's values. Okay, again, like, you know, we are going to be maybe relearn those values of Consumites, code of conducts. Okay, ill we're going to 10 years we are touching now. I had this thought process, madana markondu hogana. I did not had anything like, you know, specific definition inge irbeku
ಜನರಿಗೆ ಎಲ್ಲೋ ಒಬ್ರಿಗೆ ಬೆಳೀದಕ್ಕೆ ಒಂದು ಜಾಗ ಬೇಕು. ದೆ ಜಸ್ಟ್ ಶುಡ್ ಕಮ್ ಸಿಟ್ ಡೌನ್ ಆ್ಯಂಡ್ ದೆ ಶುಡ್ ಲರ್ನ್ ಆ್ಯಂಡ್ ಗೋ. ದೆ ಶುಡ್ ಫೀಲ್ ಗುಡ್. ಒನ್ ಆಫ್ ದ ಇಂಟರ್ವ್ಯೂ ದಿಸ್ ಗಾಯ್ ಜಾವೇದ್ ಅಖ್ತರ್. ಹೂ ಇಸ್ ಜಾವೇದ್ ಅಖ್ತರ್? ಸಾರಿ, ರೈಟರ್, ಲಿರಿಸ್ಟಿಕ್ಸ್ಟ್, ಹಿಂದಿ ಜಾವೇದ್ ಅಖ್ತರ್. ಹಿ ವಾಸ್ ಮೆನ್ಷನಿಂಗ್, ಓಕೆ, ವಾಟ್ ಈಸ್ ಸಿನಿಮಾ ಟು ಮೀ, ವಾಟ್ ಈಸ್ ಸಿನಿಮಾ ಟು ಆಲ್ ಆಫ್ ಅಸ್? Cinema is just a dark room. We make a person to come, sit down in the dark room, forget the whole his world, and just get glued towards the screen. Cry, fun, laughter, all kind of emotions we churn, make him to forget the world for 3 hours and we send him back. Don't worry about anything else, what comes on the screen. That is the theme for us. ಅವ್ರನ್ನ ಅವ್ರು ಮರೀದಿಕ್ಕೊಂದು ಜಾಗ ಅಂದ್ಬಿಟ್ಟು. ಓ, ಇದು ಹಿಂಗೆ ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ವಾಟ್ ಈಸ್ ಸೆಲ್ಫ್ ಮಾಸ್ಟ್ರಿ? ದಿಸ್ ಇಸ್ ಲೈಕ್ ಯು ನೋ ಎ ಪ್ಲೇಸ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಕಮ್ ಹಿಯರ್, ಇಟ್ಸ್ ಎ ಲೈಫ್ ಮಿರರ್, ಇಟ್ಸ್ ಎ ಎನರ್ಜಿ ಪ್ಲೇಸ್. ಕಮ್, ಗೆಟ್, ಚಾರ್ಜ್ ಅಪ್ ಯುವರ್ ಸೆಲ್ಫ್, ಗೋ ಆ್ಯಂಡ್ ಲೀವ್ ಯುವರ್ ಲೈಫ್, ಲೀಡ್ ಯುವರ್ ಲೈಫ್ ಮೋರ್ ಪೀಸ್ಫುಲಿ, ಮೋರ್ ಹ್ಯಾಪಿ. Now, this was my till this time. Now from here, I'm asking myself, is this is enough what I'm holding on? Should we make people who are with this little more accountable, little more code of conduct? I was driving with somebody to Indupur, now Anantapur, long back, around 4 years back. Very highly qualified person. Done Consume Act Self-Mastery course, 17th batch. Saying, Satya sir, like I want to tell something. Consumax is everything is excellent, but one thing is missing: code of conduct. ಒಂದು ರೋಟ್ರಿ ಕ್ಲಬ್, ರೋಟ್ರಿ ಗ್ರೂಪ್ ಹೋದ್ರೆ, ಅಥವಾ ಲಯನ್ಸ್ ಹೋದ್ರೆ, ಒಂದು ಬಿ ಎನ್ ಐಗೆ ಹೋದ್ರೆ, ಯಾವುದೋ ಒಂದು ಸಂಘ ಸಂಸ್ಥೆಗಳಿಗೆ ಹೋದ್ರೂ ಒಂದು ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಇರುತ್ತೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಆ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ಕನ್ಸ್ಯೂಮರ್ಸ್ ನೀವು ಸ್ಟ್ರಿಕ್ಟ್ ಆಗಿ ತಂದಿಲ್ಲ. ದಿಸ್ ವಾಸ್ ಮೈ ಥಾಟ್ಸ್. ಕರೆಕ್ಟ್, ಬೇಡ, ಲೆಟ್ ದಮ್ ಕಮ್, get that what they want and go. But maybe we are like, you know, as the leaders, what we are discussing, they were telling, I think we need to get back old Consumax. Old Consumax means glare zone was only for self mastery course madiravarku matra iddidu, no others was allowed inside. Doors close agutte andre close aagibidta itto on time, allindane nam buddhi bartha iddidu. So late aag baravargu sesak shuru madidira. You are become so lenient. ಗ್ಲೇರ್ ಝೋನ್ ಸೆಲ್ಫ್ ಮಾಸ್ಟ್ರಿನಲ್ಲಿ ಒಂದು ವರ್ಲ್ಡ್ ಮಾತಾಡಕ್ ಬಿಡ್ತಾ ಇರಲಿಲ್ಲ ಯಾರಿಗೂ. ಜಸ್ಟ್ ಲಿಸನ್ ಟು ಯು ಅಂಡ್ ಗೋ, ದಟ್ಸ್ ಇಟ್, ದಟ್ ವಾಸ್ ದೇರ್. ಸೊ ಐ ಥಿಂಕ್ ವಿ ಶುಡ್ ಗೋ ಬ್ಯಾಕ್ ಟು ದಟ್. ವಿ ಶುಡ್ ಗೆಟ್ ಬ್ಯಾಕ್. ಸೋ ಮೆನಿ ಥಿಂಗ್ಸ್ ದ ಡಿಸ್ಕಷನ್ ವಾಸ್ ಗೋಯಿಂಗ್ ಆನ್, ರೈಟ್? ಸೊ ಕೋಡ್ ಆಫ್ ಕಂಡಕ್ಟ್ ದ ಡಿಸ್ಕಷನ್ ಇನ್ ದ ಫೋರಮ್ ಆಫ್ ಲೀಡರ್ಸ್. ಹೌ ಮೆನಿ ಆಫ್ ಯು ಥಿಂಕ್ ವಿ ನೀಡ್ ಎ ಕೋಡ್ ಆಫ್ ಕಂಡಕ್ಟ್ ಫಾರ್ ಕನ್ಸ್ಯೂಮರ್ಸ್? ವೈ ಇಟ್ ಈಸ್ ರಿಕ್ವೈರ್ಡ್? Discipline, then in ವರ್ಗಡೆ ಆಗೋದಿಲ್ಲ. ಆಮೇಲೆ ವಾಟ್ ಕೈಂಡ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇಸ್ ರಿಕ್ವೈರ್ಡ್? ನೋ ಸಾರಿ, ಐ ಡೋಂಟ್ ನೋ ಯುವರ್ ನೇಮ್. ಹ್ಯಾವ್ ಯು ಡನ್ ಸೆಲ್ಫ್ ಮಾಸ್ಟ್ರಿ ಕೋರ್ಸ್? ಪ್ಲೀಸ್, ದೆನ್ ಯು ಡೋಂಟ್ ಹ್ಯಾವ್ ದಟ್ ಟು ಸ್ಪೀಕ್. ಯು ಡೋಂಟ್ ನೋ ವಾಟ್ ಇಸ್ ಕಾಲ್ಡ್ ಸೆಲ್ಫ್ ಮಾಸ್ಟ್ರಿ. ಸೊ ಆ ಕೋರ್ಸ್ ಮಾಡಿರೋರ್ಗೆ ಮಾತ್ರ ದೇ ಕೆನ್ ಸ್ಪೀಕ್. Answerability, accountability, then puncture. ಯಾವ್ದ್ರ ಬಗ್ಗೆ ಇದೆಲ್ಲ? ದೆನ್ ಇಂಪ್ಲಿಮೆಂಟ್. ವಿಲ್ ಪವರ್ ವೀಕ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ವಿ ಹ್ಯಾಡ್ ದಟ್ ಗ್ರೋತ್ ಪಾರ್ಟ್ನರ್ಸ್. ಹೌ ಮೆನಿ ಆಫ್ ಯು ಹ್ಯಾವ್ ಎ ಗ್ರೋತ್ ಪಾರ್ಟ್ನರ್ ಹಿಯರ್? ಐ ಸಾ ಒನ್ಲಿ ಗೌರಿ ಶಂಕರ್ ವಿತ್ ಲಕ್ಷಾಧಿಪತಿ. ದರ್ ವಾಸ್ ಅ ಡಿಸ್ಕಷನ್ ಗೋಯಿಂಗ್ ಆನ್, ಬಟ್ ಐ ಹವ್ ನಾಟ್ ಸೀನ್ ಅದರ್ಸ್ ಮೇಕಿಂಗ್ ಅಕೌಂಟೇಬಲ್ ಫಾರ್ ಅ ಗ್ರೋತ್. ಯು ಆರ್ ಡೂಯಿಂಗ್ ಇಟ್ ವಿತ್ ಚಂದ್ರು. ಓಕೆ, ದೆನ್ ಅದರ್ಸ್. ಹೂ ಇಸ್ ಹ್ಯಾವಿಂಗ್ ಪಾರ್ಟ್ನರ್ ಅಂಡ್ ಡೂಯಿಂಗ್ ಇಟ್ ಅಕೌಂಟೇಬಲಿ? ಕನ್ಸ್ಯೂಮೈಟ್. ಅದರ್ಸ್? ಓಕೆ, ದಿಸ್ ಇಸ್ ಅಬೌಟ್ ಯುವರ್ ಪರ್ಸನಲ್ ಲೈಫ್, ಹೆಲ್ತ್,
and your organization. How about you being a consumer, your contribution for ConsumAx? Is any code of conduct required? It's required? No, why say illa? Irbeko. So then I'll give this task to the leadership forum only. Sit down, maybe 2-3 weeks. We'll have one hour discussion will be over the phone or maybe to the technology we'll use. We'll come out with the code of conduct. I don't want this message, this experience, this knowledge, this wisdom to be with only Satya. This is ConsumAx Foundation. Self-mastery is donated to ConsumAx Foundation. This is runs through foundation, the ATG. It should become like a social responsibility of everybody. And getting consumer or getting new enrollment, getting this knowledge to leave a new life to others also should become accountable. That's why we have made it as a foundation. Right? So we bifurcated business coaching, business tycoon academy. It's a responsibility of each person. Don't sell this course to anybody. Explain ಒಬ್ಬರ ಜೊತೆ ಒನ್ ಅವರ್ ಕೂತ್ಕೊಂಡು ಐ ವಾಂಟ್ ಟು ಎಕ್ಸ್ಪ್ಲೇನ್ ಯು ಅಂದ್ಬಿಟ್ಟು ಒಂದು 10 ಜನರಿಗೆ ಟುಡೇ ಇಸ್ ಅ ಸೆಕೆಂಡ್ 17th ಇಸ್ ಅ ಕೋರ್ಸ್ ಓಕೆ ಅಂಡ್ ಐ ವಾಂಟ್ ಆಲ್ ಆಫ್ ಯು ಹೂ ಹಸ್ ಪ್ರಾಮಿಸ್ಡ್ ವಾಟ್ ಯು ಹ್ಯಾವ್ ಟು ಡೂ ಇಸ್ ಒನ್ ಅವರ್ ಒಬ್ಬರ ಜೊತೆ ಕೂತ್ಕೊಂಡು ಸೆಲ್ಫ್ ಮಾಸ್ಟ್ರಿ ಅಂದರೆ ಏನು ಅಂತ ಕಂಪ್ಲೀಟ್ಲಿ ನಿಮ್ಗೇನು ಗೊತ್ತಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೆದ್ಬಿಟ್ಟು ಆ್ಯಂಡ್ ದೆನ್ ಅದರ್ ಪರ್ಸನ್ ಸಿಂಪ್ಲಿ ವಾಕ್ ಇನ್ ಟು ದ ಸೆಲ್ಫ್ ಮಾಸ್ಟ್ರಿ ಕೋರ್ಸ್ ಡೋಂಟ್ ಸೆಲ್ ದೆಮ್ 10 ಜನಕ್ಕೆ ಒಂದೊಂದು ಅವರು ಒಬ್ಬರಿಗೆ ಕ್ಲೀನಾಗಿ ಸೆಲ್ಫ್ ಮಾಸ್ಟ್ರಿ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡಿ ಬೆನಿಫಿಟ್ಸ್ ಹೇಳಿ ಏನೇನು ಆಗುತ್ತೆ ಲೈಫ್ ಹೇಗಿರುತ್ತೆ ಅಂತ ಕನೆಕ್ಟ್ ಮಾಡಿ ಅವ್ರಿಗೆ ದೇ ವಿಲ್ ಕಮ್ ಹಿಯರ್ ದೇ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್ 10 ಜನಕ್ಕೆ ನೀವು ಮಾತಾಡಿದ್ರೆ ಒಂದೊಂದು ಅವರು 3 ಜನ ದೇ ವಿಲ್ ಜಸ್ಟ್ ವಾಕ್ ಇನ್ ಸೈಡ್ ಇನ್ ಆಫೀಸ್ ಟೀಮ್ ವಿಲ್ ಗೋ ಅಂಡ್ ಟೇಕ್ ಫಾರ್ವರ್ಡ್ ಡನ್ ಸೊ ವಾಟ್ಸ್ ಯುವರ್ ಕೀ ಲರ್ನಿಂಗ್ ಕ್ವಿಕ್ಲಿ ವಿಲ್ ಜಸ್ಟ್ ವಾಂಡ್ ಇಟ್ ಅಪ್ ದ ಗ್ಲೇರ್ಸ್ ಆನ್ ಟುಡೇಸ್ One step forward. It's not stagnant. Fall forward. Sure. How many of you did that? ಎಷ್ಟು ಜನ ಕಳಿಸಿದ್ದೀರ ಗ್ಲೇರ್ ಝೋನ್ ಗ್ರೂಪಲ್ಲಿ ಯಾರು ಕಳಿಸಿಲ್ಲ ಲಾಸ್ಟ್ ವೀಕ್ ಇಂದ ಯಾರು ಕಳಿಸಿಲ್ಲ ಗ್ಲೇರ್ ಝೋನಲ್ಲಿ ಇದ್ದವ್ರು ಯಾರು ಕಳಿಸಿಲ್ಲ ಗುಡ್ ಐ ಅಪ್ರಿಷಿಯೇಟ್ ಯು ಆರ್ ನಾಟ್ ಸೆಂಟ್ So you have a double activity. Last week's and this week's. You have to add it and send it. There you are. Today's key learning. We are rich with that experience. Good. More valuable. Then. Preparation. For a period of time. Next week we'll activate the heart chakra. Move. Very, very powerful. 7,000 times actually. Good. That's why. Are you following your heart and the keltar lellarunu? Okay, next. Done? Okay, continue your sensational week ahead and take a bold step. Have a great week for yourself. Close your eyes for 30 seconds and you can leave. Love you all. Thank you.